ತಾಜ್ ಮಹಲ್ ದೇಶದ್ರೋಹಿ ಸ್ಮಾರಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಹಿರಿಯ ಬಿಜೆಪಿ ಮುಖಂಡ ಸಂಗೀತ್ ಸೋಮ್ ಕೊಟ್ಟಿರುವಂತಹ ಹೇಳಿಕೆ ತಾಜ್ ಮಹಲ್ ಭಾರತದ ಸಂಸ್ಕೃತಿಯನ್ನ ಪ್ರತಿನಿಧಿಸೋದಿಲ್ಲ ಅನ್ನುವಂಥದ್ದು. ಆ ಹೇಳಿಕೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಯಾವುದೇ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸೋದಿಲ್ಲ. ಇನ್ಫ್ಯಾಕ್ಟ್ ಉತ್ತರ ಪ್ರದೇಶದ ಪ್ರಮುಖ ಪ್ರವಾಸಿ ತಾಣಗಳ ಲಿಸ್ಟ್ನಿಂದ ತಾಜ್ ಮಹಲ್ ಅನ್ನ ಕೈಬಿಟ್ಟಂಥವರು ಕೂಡ ಯೋಗಿ ಆದಿತ್ಯನಾಥ್. ಇತಿಹಾಸವನ್ನ ಮತ್ತೆ ಬರೆಯುವ ಪ್ರಯತ್ನ ಮಾಡಲಾಗ್ತಾ ಇದೆಯಾ? ನಮ್ಮ ಮೇಲೆ ದಬ್ಬಾಳಿಕೆ ಯಾರು ಮಾಡಿದ್ರು ಯಾರು ಮಾಡಲಿಲ್ಲ ಅನ್ನುವಂಥದ್ದು ಖಂಡಿತವಾಗಿಯೂ ಡಿಬೇಟೆಬಲ್ ಮ್ಯಾಟರ್. ಆದರೆ ಅವರು ಕಟ್ಟಿದಂಥ ಕಟ್ಟಡಗಳು ಸ್ಮಾರಕಗಳ ಸೌಂದರ್ಯವನ್ನ ಅಲ್ಲಗಳೆಯೋದಕ್ಕೆ ಆಗತ್ತಾ? ಒಂದು ವೇಳೆ ತಾಜ್ ಮಹಲ್ ನಮ್ಮನ್ನ ಶೋಷಿಸಿದವರು ಕಟ್ಟಿದ ಸ್ಮಾರಕ ಅನ್ನೋದಾದರೆ ರಾಷ್ಟ್ರಪತಿ ಭವನ ಏನು, ಸಂಸತ್ ಭವನ ಏನು, ಇವೆಲ್ಲವನ್ನೂ ಕೂಡ ನಾವು ಅಲ್ಲಗಳಿತಾ ಹೋಗ್ತೀವ? ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಈ ವರದಿಯನ್ನ ನೋಡಿ. ತಾಜ್ ಮಹಲ್ ಅನ್ನ ಉತ್ತರ ಪ್ರದೇಶ ಸರ್ಕಾರ ಪ್ರವಾಸೋದ್ಯಮ ಕೈಪಿಡಿಯಿಂದ ಹೆಸರು ಕೈಬಿಟ್ಟಿತ್ತು. ಇದಾದ ನಂತರ ತಾಜ್ ಪರ ವಿರುದ್ಧ ವಿವಾದ ಹುಟ್ಟಿಕೊಳ್ತಾ ಇದೆ. ವಿಶ್ವವಿಖ್ಯಾತ ತಾಜ್ ಮಹಲ್ ಅನ್ನ ಭಾರತ ಸಂಸ್ಕೃತಿಯಲ್ಲಿ ಒಂದು ಕಪ್ಪು ಚುಕ್ಕೆ ಎಂದು ಉತ್ತರ ಪ್ರದೇಶದ ಬಿಜೆಪಿ ಶಾಸಕ ಸಂಗೀತ್ ಸೋಮ್ ಹೇಳಿದ್ದು ವಿವಾದಕ್ಕೆ ಕಾರಣವಾಗಿದೆ. ತಾಜ್ ಮಹಲ್ ಕಟ್ಟಿದವನು ದೇಶದ್ರೋಹಿಯಂತೆ. ತಾಜ್ ಮಹಲ್ ಭಾರತೀಯ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಎಂದ ಶಾಸಕ. ಹರಕುಬಾಯಿ ಶಾಸಕನ ವಿರುದ್ಧ ಆಕ್ರೋಶ. ವಿಶ್ವದ ಏಳು ಅದ್ಭುತಗಳಲ್ಲೊಂದಾದ ತಾಜ್ ಮಹಲ್ ದೇಶ ವಿದೇಶಗಳ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರ ಬಿಂದು. ಆದರೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಮಾತ್ರ ತಾಜ್ ಮಹಲ್ ಅನ್ನೋ ಸ್ಮಾರಕ ಯಾವಾಗಲೂ ವಿವಾದದ ವಸ್ತುವೆ. ತಾಜ್ ಮಹಲ್ ಅನ್ನ ಉತ್ತರ ಪ್ರದೇಶ ಸರ್ಕಾರ ತನ್ನ ರಾಜ್ಯದ ಪ್ರವಾಸೋದ್ಯಮ ಕೈಪಿಡಿಯಿಂದ ಕೈಬಿಟ್ಟಿದೆ. ಈ ವಿಚಾರವನ್ನ ಸಮರ್ಥಿಸಿಕೊಳ್ಳಲು ಹೋದ ಶಾಸಕ ಸಂಗೀತ್ ಸೋಮ್ ತಾಜ್ ಮಹಲ್ ಅನ್ನ ನಿರ್ಮಿಸಿದ್ದು ಮೊಘಲ್ ದೇಶದ್ರೋಹಿಗಳು, ತಾಜ್ ಮಹಲ್ ಭಾರತೀಯ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಎಂದು ಹೇಳಿಕೆ ನೀಡಿದ್ದರು. ಶಹಜಾನ್ ಹಿಂದೂಗಳ ಸರ್ವನಾಶ ಮಾಡಲು ಮುಂದಾಗಿದ್ದ. ಇಂತಹ ವ್ಯಕ್ತಿಗಳು ದೇಶದ ಇತಿಹಾಸದ ಭಾಗವಾಗುತ್ತಾರೆ ಅನ್ನೋದಾದರೆ ನಾವು ಆ ಇತಿಹಾಸವನ್ನ ಬದಲಿಸುತ್ತೇವೆ ಎಂದು ಶಾಸಕ ಸಂಗೀತ್ ಸೋಮ್ ಹೇಳಿಕೆ ನೀಡಿದ್ದರು. ಶಾಸಕ ಸಂಗೀತ್ ಸೋಮ್ ವಿರುದ್ಧ ಆಕ್ರೋಶ. ಕೆಂಪುಕೋಟೆ ನಿರ್ಮಿಸಿದ್ದು ದೇಶದ್ರೋಹಿಗಳೇ ಎಂದ ಓವೈಸಿ. ಕೆಂಪುಕೋಟೆಯಲ್ಲಿ ಭಾಷಣ ಇರುವುದಿಲ್ಲ ಎಂದು ಓಮರ್ ವ್ಯಂಗ್ಯ. ತಾಜ್ ಮಹಲ್ ಭಾರತೀಯ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಎಂದು ಶಾಸಕ ಸಂಗೀತ್ ಸೋಮ್ ಹೇಳಿಕೆ ನೀಡ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ದೇಶದ ಹೆಮ್ಮೆಯ ಕೆಂಪುಕೋಟೆ ಕಟ್ಟಿದ್ದು ದೇಶದ್ರೋಹಿಗಳೇ, ಹಾಗಾದರೆ ಮೋದಿಯಲ್ಲಿ ತ್ರಿವರ್ಣ ಧ್ವಜ ಹಾರಿಸುವುದನ್ನ ನಿಲ್ಲಿಸುತ್ತಾರೆ ಎಂದು ಅಸಾದುದ್ದೀನ್ ಓವೈಸಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಮುಂದೆ ಆಗಸ್ಟ್ 15ಕ್ಕೆ ಕೆಂಪುಕೋಟೆಯಲ್ಲಿ ಭಾಷಣ ಇರುವುದಿಲ್ಲ ಎಂದು ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ ವ್ಯಂಗ್ಯವಾಡಿದ್ದಾರೆ. ತಾಜ್ ಮಹಲ್ ಯಾರು ಕಟ್ಟಿದರು ಅನ್ನುವುದು ಮುಖ್ಯ ಅಲ್ಲ. ತಾಜ್ಗಾಗಿ ಭಾರತೀಯರ ರಕ್ತ ಬೆವರು ಹರಿದಿದೆ. ಯೋಗಿ ಆದಿತ್ಯನಾಥ್ರಿಂದ ಹೊಸ ರಾಗ. ಬಿಜೆಪಿ ಶಾಸಕನ ಹೇಳಿಕೆಯಿಂದಾಗಿ ದೇಶಾದ್ಯಂತ ಆಕ್ರೋಶದ ಅಲೆ ವ್ಯಕ್ತವಾಗಿದೆ. ಈ ಬಗ್ಗೆ ಜವಾಬ್ದಾರಿಯುತವಾಗಿ ಹೇಳಿಕೆ ನೀಡಬೇಕಿದ್ದ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ತಾಜ್ ಮಹಲ್ ಅನ್ನ ಯಾರು ಕಟ್ಟಿದರು, ಯಾವ ಕಾರಣಕ್ಕಾಗಿ ಕಟ್ಟಿದರು ಅನ್ನೋದು ಮುಖ್ಯ ಅಲ್ಲ. ತಾಜ್ ಮಹಲ್ ನಿರ್ಮಾಣಕ್ಕಾಗಿ ಭಾರತೀಯರ ರಕ್ತ ಮತ್ತು ಬೆವರು ಹರಿದಿದೆ ಎಂದು ಹೊಸ ರಾಗ ತೆಗೆದಿದ್ದಾರೆ. ಶಹಜಾನ್ ತನ್ನ ಪತ್ನಿಯ ನೆನಪಿಗಾಗಿ ಕಟ್ಟಿದ ಪ್ರೇಮಸೌಧ ಅನ್ನುವುದನ್ನ ಒಪ್ಪಿಕೊಳ್ಳೋಕೆ ಸಿಎಂ ಯೋಗಿ ಆದಿತ್ಯನಾಥ್ ಸಿದ್ಧ ಇಲ್ಲ ಅನ್ನೋದು ಅವರ ಹೇಳಿಕೆಯಿಂದಲೇ ಸ್ಪಷ್ಟವಾಗಿದೆ. ಪ್ರವಾಸಿ ತಾಣದ ಪಟ್ಟಿಯಲ್ಲಿ ಪ್ರೇಮಸೌಧ ಇಲ್ಲ. ಇತಿಹಾಸ ಬದಲಿಸಲು ಹೊರಟಿದೆಯಾ ಬಿಜೆಪಿ? ಓಟ್ಗಾಗಿ ತಾಜ್ ಹೆಸರಲ್ಲಿ ರಾಜಕೀಯ. ಉತ್ತರ ಪ್ರದೇಶ ಸರ್ಕಾರ ಬಿಡುಗಡೆ ಮಾಡಿರುವ ರಾಜ್ಯದ ಪ್ರವಾಸೋದ್ಯಮ ಕೈಪಿಡಿಯಲ್ಲಿ ತಾಜ್ ಮಹಲ್ ಅನ್ನೋ ಹೆಸರೇ ಇಲ್ಲ. ವಿಶ್ವದ ಏಳು ಅದ್ಭುತಗಳಲ್ಲೊಂದಾಗಿರುವ ಪ್ರೇಮಸೌಧ ಉತ್ತರ ಪ್ರದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಇಲ್ಲ. ಈ ಪಟ್ಟಿಯಿಂದ ಉದ್ದೇಶಪೂರ್ವಕವಾಗಿಯೇ ತಾಜ್ ಹೆಸರನ್ನ ಕೈಬಿಡಲಾಗಿದೆ ಎನ್ನಲಾಗ್ತಾ ಇದೆ. ಈ ಮೂಲಕ ವಿವಾದ ಸೃಷ್ಟಿಸಿ ಉತ್ತರ ಪ್ರದೇಶಕ್ಕೆ ತಾಜ್ ಮಹಲ್ ಅನ್ನೋದು ಮಹತ್ವವೇ ಅಲ್ಲ ಎಂದು ಸಾರುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ.
ಅದರ ಭಾಗವಾಗಿಯೇ ಶಾಸಕ ಸಂಗೀತ್ ಸೋಮ್ ನಾವು ಇತಿಹಾಸ ಬದಲಿಸುತ್ತೇವೆ ಎಂದು ಹೇಳಿದ್ದು ಎಂಬ ವಿಶ್ಲೇಷಣೆಗಳು ವ್ಯಕ್ತವಾಗ್ತಾ ಇದೆ. ಸಂಗೀತ್ ನೀಡಿದ ವಿವಾದಿತ ಹೇಳಿಕೆಯನ್ನು ಖಂಡಿಸಿ ಬುದ್ಧಿವಾದ ಹೇಳಬೇಕಿದ್ದ ಯೋಗಿ ಆದಿತ್ಯನಾಥ್ ಸಮರ್ಥಿಸಿಕೊಳ್ಳುವಂತೆ ಮಾತನಾಡಿದ್ದಾರೆ. ಹಿಂದೂ ಮತಗಳ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಇಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ವಿವಾದವನ್ನು ಜಾರಿಯಲ್ಲಿಡುವ ಪ್ರಯತ್ನ ನಡೆಸ್ತಾ ಇದೆ ಅನ್ನೋ ಆರೋಪಗಳು ವ್ಯಕ್ತವಾಗಿದೆ. ಇಡೀ ವಿಶ್ವವೇ ಪ್ರೇಮಸೌಧದ ಆಕರ್ಷಣೆಗೆ ಮನಸೋತಿರುವಾಗ ಯುಪಿ ಸರ್ಕಾರ ಮಾತ್ರ ಇದಕ್ಕೆ ಕೊಕ್ಕೆ ಹಾಕಲು ಯತ್ನಿಸ್ತಾ ಇದೆ. ದೇಶದ ಹೆಗ್ಗುರುತಾಗಿರುವ ತಾಜ್ಮಹಲ್ ಅನ್ನು ದೇಶದ್ರೋಹಿ ಸ್ಮಾರಕ ಅನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಶಶಿಶೇಖರ್, ಸುವರ್ಣ ನ್ಯೂಸ್. ನಮ್ಮ ಜೊತೆಗೆ ನಟರಾಜ್ ಗೌಡರು ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಟರಾಜ್ ಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಗತಿಪರ ಚಿಂತಕರಾದಂತಹ ಭಾಸ್ಕರ್ ಪ್ರಸಾದ್ ಅವರು ಇದ್ದಾರೆ. ಭಾಸ್ಕರ್ ಪ್ರಸಾದ್ ಅವರೇ, ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಜಿ ಬಿ ಹರೀಶ್, ಲೇಖಕರು ಸಂಶೋಧಕರು ನಮ್ಮ ಜೊತೆಗೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ, ಸ್ವಾಗತ ತಮಗೂ ಕೂಡ. ಆಕಾಶ್ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತರು, ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಆಕಾಶ್ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ನಮಸ್ತೆ ಸರ್. ನಮಸ್ತೆ. ಆಕಾಶ್ ಶೆಟ್ಟಿ ಅವರಿಂದಾನೇ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಈ ದೇಶದ ಎಕನಾಮಿ ಹಳಿ ತಪ್ತಾ ಇದೆ, ಎಲ್ಲೋ ಎಡವಟ್ಟಾಗ್ತಾ ಇದೆ. ಪೆಟ್ರೋಲ್ ರೇಟ್ ಯಾಕೆ ಜಾಸ್ತಿ ಆಯ್ತು, ಡೀಸೆಲ್ ರೇಟ್ ಯಾಕೆ ಜಾಸ್ತಿ ಆಯ್ತು, ಇಂಥ ಚರ್ಚೆಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲೇ ಯಾಕೆ ತಾಜ್ಮಹಲ್ ನಂತಹ ವಿವಾದಗಳು ಏಕಾಏಕಿ ಮುಗಿಲೆದ್ದು ಬಿಡ್ತವೆ? ಇದೇ ಪ್ರಶ್ನೆ ನಾನು ನಿಮ್ಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ವೈ ನೀವು ಯಾಕೆ ಇಂಥ ಚರ್ಚೆ ನೀವು ಯಾಕೆ ಇಂಥ ಚರ್ಚೆಗಳು ನಡೆಸಬೇಕಾದಂತ ಜಾಗದಲ್ಲಿ ಈ ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅನ್ಸ್ಕೊಂಡದನ್ನ ತಗೊಂಡು ಇಂಥ ಒಂದು ಸ್ಪೇಸ್ ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ಡಿಬೇಟೇಬಲ್. ಸೊ ಎಲ್ಲಿ ತನಕ ನಮ್ಮ ಮೀಡಿಯಾಗಳು ಇಂಥ ವಿಷಯಗಳಿಗೆ ಪ್ರಾಶಸ್ತ್ಯ ಕೊಡ್ತಾ ಇರುತ್ತೋ ಅಲ್ಲಿ ತನಕ ಇವರೆಲ್ಲ ಅದನ್ನ ಡ್ರ್ಯಾಗ್ ಮಾಡ್ತಾನೆ ಇರ್ತಾರೆ. ಆಕಾಶ್ ಶೆಟ್ಟಿ ಅವರು ಈ ಹೇಳಿಕೆಗಳು ಯಾಕೆ ಬರ್ತವೆ? ಸಂಗೀತ್ ಸೋಮ್ ಅನ್ನುವಂತ ಒಬ್ಬ ಜನಪ್ರತಿನಿಧಿ ತಾಜ್ ಮಹಲ್ ನೂರಾರು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂತ ತಾಜ್ ಮಹಲ್ ಅನ್ನ ಕಟ್ಟಿಸಿದವನ ದೇಶ ಪ್ರೇಮ ದೇಶ ದ್ರೋಹದ ಬಗ್ಗೆ ಮಾತನಾಡುವಂತ ಪರಿಸ್ಥಿತಿ ಈಗ ಯಾಕೆ ಬರುತ್ತೆ? ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅವರು ಇದನ್ನ ಎಂಡೋರ್ಸ್ ಮಾಡುವ ರೀತಿಯಲ್ಲಿ ಯಾಕೆ ಹೇಳಿಕೆ ಕೊಡಬೇಕಾಗತ್ತೆ? ಅಲ್ಲ, ಯೋಗಿ ಆದಿತ್ಯನಾಥ್, ಸಂಗೀತ್ ಸೋಮ್ ಅವ್ರು ಏನ್ ಹೇಳ್ತಾರೆ ಅದು ಅವರ ವ್ಯೂ ಪಾಯಿಂಟ್ ಇರಬಹುದು. ಫಾರ್ ಎಕ್ಸಾಂಪಲ್, ಕೆಲವೊಂದು ಮಂದಿ ಕೆಲವೊಂದು ಜನ ತಾಜ್ ಮಹಲ್ ಅನ್ನ ಪ್ರೀತಿಯ ಪ್ರತಿಬಿಂಬ, ಪ್ರೀತಿಯ ಒಂದು ಸಂಕೇತ ಅಂತ ಬಿಂಬಿಸಬೇಕಾದ್ರೆ ಅದನ್ನ ನಾನು ಒಪ್ಪದೆ ಇರಬಹುದು ಅಥವಾ ನೀವು ಒಪ್ಪಿಕೊಳ್ಬಹುದು. ನಾನು ಹೇಳ್ಬಹುದು, ನನಗೆ ರಾಮ ಸೇತು ಪ್ರೀತಿಯ ಸಂಕೇತವಾಗಿ ಕಾಣ್ತಾ ಇದೆ, ರಾಮ ಸೇತು ನನಗೆ ತಾಜ್ ಮಹಲ್ ಕ್ಕಿಂತ ಒಂದು ಇಂಚು ಹೆಚ್ಚು ಕಾಣಿಸ್ತಾ ಇದೆ ಅಂತ ನಾನು ಹೇಳ್ಬಹುದು. ಅದನ್ನ ನೀವು ಕೌಂಟರ್ ಮಾಡಬಹುದು. ವ್ಯೂಸ್ ಅಂಡ್ ಲೈಕ್ ಅದಕ್ಕೆ ವಿರುದ್ಧವಾದಂತ ವ್ಯೂಸ್ ಗಳು ಬರ್ತಾ ಇರುತ್ತೆ. ಸೊ ಸಂಗೀತ್ ಸೋಮ್ ಅವರು ಅದು ಅವರ ವ್ಯೂಸ್ ಹೇಳಿದ್ದಾರೆ, ಇನ್ನೊಂದು ಬಣ ಇವರ ವ್ಯೂಸ್ ಹೇಳಿದೆ. ಸೊ ಕನ್ಸಾಲಿಡೇಷನ್ ಅಂಡ್ ಆಂಟಿ ಕನ್ಸಾಲಿಡೇಷನ್ ಸರ್ ಬೋತ್ ಆರ್ ಹ್ಯಾಪನಿಂಗ್. ಆಕಾಶ್ ಶೆಟ್ಟಿ ಅವರ, ಬಿಜೆಪಿ ತನ್ನನ್ನ ತಾನು ಡಿಸ್ಟೆನ್ಸ್ ಮಾಡ್ಕೋಬೇಕಾಗಿತ್ತಲ್ವಾ ಈ ಹೇಳಿಕೆಯಿಂದ? ಅದು ಅವರ ವೈಯಕ್ತಿಕವಾದ ಹೇಳಿಕೆ, ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಪಕ್ಷ ಆ ರೀತಿಯಾದಂತಹ ವ್ಯೂಗಳನ್ನ ಎಂಡೋರ್ಸ್ ಮಾಡೋದಿಲ್ಲ. ಇಷ್ಟು ಇಂಥ ಒಂದು ಹೇಳಿಕೆ ಬಿಜೆಪಿಯಿಂದ ಬಂದಿದ್ರೆ ತಾವು ಹೇಳಿದ್ದನ್ನ ಒಪ್ಪಬಹುದಾಗಿತ್ತು ನಾವು. ಓಕೆ ಓಕೆ. ಸೊ ಬಿಜೆಪಿ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಸಂಗೀತ್ ಸೋಮ್ ಅನ್ನುವಂತ ಒಬ್ಬ ರಾಜಕಾರಣಿಯೋ ಅಥವಾ ಯೋಗಿ ಆದಿತ್ಯನಾಥ್ ಅನ್ನುವಂತ ರಾಜಕಾರಣಿಯೋ ಅಲ್ಟಿಮೇಟ್ ಅಲ್ಲ. ಅದೊಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ಅಲ್ಲಿ ಅವ್ರಕ್ಕಿಂತ ದೊಡ್ಡವರು ಇದ್ದಾರೆ. ಇನ್ ಕೇಸ್ ನೀವು ಮೋದಿ ಅವ್ರು ಹೇಳಿದ್ರೆ ನಾನು ತಾಜ್ ಮಹಲ್ ಅನ್ನ ತೆಗ್ದಾಕ್ಬಿಡ್ತೀನಿ, ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಏನಿದೆ, ಸೊ ಅದರಿಂದ ನಾವು ಅದನ್ನ ಹೊರಗೆ ಹಾಕ್ಬೇಕು, ಈ ತರದ ಏನಾದ್ರೂ ಹೇಳಿಕೆ ಕೊಟ್ಟಿದ್ರೆ ಎಂಟೈರ್ ದೇಶದ ವ್ಯೂ ಚೇಂಜ್ ಆಗಿದೆ ಅಂತ ನಾವು ಒಪ್ಕೊಳ್ಬಹುದಾಗಿತ್ತು. ಸಂಗೀತ್ ಸೋಮ್ ಹೇಳಿಕೆಗೆ ಅಷ್ಟು ದೊಡ್ಡ ಮಹತ್ವ ಕೊಡಬೇಕಾಗಿಲ್ಲ ಅಂತ ಬರ್ತೀನಿ ಆಕಾಶ್ ಶೆಟ್ಟಿ ಬರ್ತೀನಿ ನಾನು ಸರ್. ಓಕೆ, ಆಕಾಶ್ ಶೆಟ್ಟಿ ಅವರ ವ್ಯೂ ಅದು, ಅದು ಅವರು ವೈಯಕ್ತಿಕವಾಗಿ ಏನು ಹೇಳ್ಕೊಂಡಿದ್ದಾರೆ ಅದನ್ನ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ನೀವು ಮೀಡಿಯಾದಲ್ಲಿ ಅಂತ? ಅಂದ್ರೆ ಮೀಡಿಯಾ ಬಂದು ಅವರನ್ನ ನೀವು ಪರಿಚಯ ಮಾಡ್ಕೊಡ್ತಿದ್ದೀರಾ, ಸಂಗೀತ್ ಸೋಮ್ ಯಾರಂತಲೇ ಎಲ್ಲ ಮರ್ತು ಬಿಟ್ಟಿದ್ದೀವಿ ಸ್ವಲ್ಪ ದಿನ. ಯಾಕಂದ್ರೆ ಅವರು ಮುಜಫರ್ನಗರ್ನಲ್ಲಿ ಒಂದು ಗಲಭೆ ನಡೆಯುವಾಗ ಅವ್ರು ಫೇಮಸ್ ಆಗಿ ಆದವರು. ಆಮೇಲೆ ಪುನಃ ಇದು ಗೋಮಾಂಸವನ್ನು ಸೇಲ್ ಮಾಡತಕ್ಕಂತ ಒಂದು ದೊಡ್ಡ ಫ್ಯಾಕ್ಟ್ರಿ ನಡೆಸ್ತಿದ್ರು ಅವರೇ, ಸಂಗೀತ್ ಸೋಮ್ ಅಂತ. ಇವಾಗ ಅವ್ರಿಗೆ ತಾಜ್ ಮಹಲ್ ಬೇಡ ಅಂದ್ರೆ ಬಿರಿಯಾನಿ ಮಾಡೋಕ್ಕೆ ಬೀಫ್ ಕೂಡ ಅವರೇ ಸೇಲ್ ಮಾಡ್ತಾ ಇದಾರೆ, ಅದು ಬೇಡ ಅಂತ ಬಿಡಬೇಕಾಗಿರುತ್ತೆ. ಆದ್ರೆ ಇವತ್ತು ಏನ್ ನಡೀತಿದ್ರೆ, ಒಂದು ಸ್ಕೂಲ್ನಲ್ಲಿ ಹೇಗೆ ಒಳ್ಳೆ ಹುಡುಗ ಚೆನ್ನಾಗಿ ಪಾಠ ಕಲಿತು ಆಮೇಲೆ ಫಸ್ಟ್ ರ್ಯಾಂಕ್ ಬಂತು ಅವನಿಗೆ ಹೆಸರು ಬರುತ್ತೋ, ಅದೇ ತರ ಜಾಸ್ತಿ ಚೇಷ್ಟೆ ಮಾಡೋನ ಹೆಸರು ಕೂಡ ಫೇಮಸ್ ಆಗುತ್ತೆ. ಅದೇ ತರ ಇವರಿಗೆ ಮೀಡಿಯಾನಲ್ಲಿ ಅವ್ರ ಹೆಸರು ಫ್ಲಾಶ್ ಆಗ್ಬೇಕಂದ್ರೆ ಒಳ್ಳೆ ರೋಡ್ಗಳ ಹಾಕಿ ಅಲ್ಲಿ ಮರಗಳನ್ನ ಅದೆಲ್ಲ ನಡೆಸಿದ್ರೆ ಪರವಾಗಿಲ್ಲ, ಅದಕ್ಕೆ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಹೆಸರು ಬರುತ್ತೆ. ಚೇಷ್ಟೆ ಮಾಡಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಹೆಸರು ಬೇಕಂದ್ರೆ ಇಂಥದ್ದು ಮಾತಾಡಲೇಬೇಕಾಗಿರುತ್ತೆ.
ಸೊ ಯಾರಿಗೆ ಇವಾಗ ಯಾರಿಗೂ ತಾಜ್ಮಹಲ್ ಇರೋದ್ರಿಂದ ಯಾರಿಗೂ ತೊಂದರೆನೂ ಇಲ್ಲ, ಇಲ್ಲದೇ ಇದ್ರೂ ಯಾರಿಗೂ ತೊಂದರೆ ಇಲ್ಲ. ತಾಜ್ಮಹಲ್ ಬೇಕೇ ಬೇಕಂತ ಯಾರು ಹೇಳ್ಕೊಡಿಲ್ಲ. ತಾಜ್ಮಹಲ್ ಇಲ್ಲಿಂದ ಒಡೆದಾಗ್ ಬಿಡ್ಬೇಕಂತ ಯಾರು ಹೇಳಿಲ್ಲ. ಹೇಳಿದ್ದಾರೆ ಯಾರು? ಇವರೇ ಹೇಳಿದ್ದಾರೆ, ಇವರೇ. ಯಾಕಂದ್ರೆ ಹೇಳಿದ್ದಾರೆ ಸರ್, ಸಮಾಜವಾದಿ ಪಕ್ಷದ ಮಂತ್ರಿಯಾಗಿದ್ದಂತಹ ಆಜಮ್ ಖಾನ್ ಅವ್ರು ಹೇಳ್ತಾರೆ ತಾಜ್ಮಹಲ್ ಅನ್ನು ಒಡೆದು ಹಾಕಬೇಕು ಅನ್ನುವಂತಹ ಮಾತನ್ನು ಅವ್ರು ಹೇಳಿದ್ದಾರೆ. ನನಗೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಈ ದೇಶಕ್ಕೊಂದು ರಕ್ತ ಸಿಕ್ತ ಇತಿಹಾಸ ಇದೆ, ಅದನ್ನು ಯಾರು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಈ ದೇಶದ ಮೇಲೆ, ಈ ದೇಶದ ಸಂಸ್ಕೃತಿಯ ಮೇಲೆ ಒಂದು ದಾಳಿ ಆಗಿರುವಂಥದ್ದು ಸತ್ಯ, ಅದನ್ನು ಯಾರು ಅಲ್ಲಗಳೆಯೋದಕ್ಕಾಗೋದಿಲ್ಲ. ದಾಳಿಕೋರರು ಅನ್ನಿಸಿಕೊಂಡಂತಹ ಕೆಲವರು ಕಟ್ಟಿದ ಸ್ಮಾರಕವನ್ನು ನಾವು ಆ ದಾಳಿಯ ದೃಷ್ಟಿಕೋನದಿಂದ ನೋಡಬೇಕಾ ಅಥವಾ ಸೌಂದರ್ಯದ ದೃಷ್ಟಿಕೋನದಿಂದ, ಶುದ್ಧ ಇತಿಹಾಸದ ದೃಷ್ಟಿಕೋನದಿಂದ ನೋಡಬೇಕಾ? ಈ ಪ್ರಶ್ನೆಯನ್ನು ಇಟ್ಕೊಂಡು ಚರ್ಚೆಯನ್ನು ಮುಂದುವರಿಸ್ತೀವಿ. ಒಂದು ಸಣ್ಣ ಬ್ರೇಕ್. ತಾಜ್ಮಹಲ್ ದೇಶದ್ರೋಹಿ ಸ್ಮಾರಕವೇ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಜಿ ಬಿ ಹರೀಶ್ ಅವರೇ, ತಾಜ್ಮಹಲ್ ಅನ್ನ ಒಂದು ಪ್ರೇಮಸೌಧವನ್ನಾಗಿ ಇಷ್ಟು ದಿವಸ ನೋಡ್ಕೊಂಡು ಬಂದಿದ್ದನ್ನ ನೋಡಿದೀವಿ. ಏಕಾಏಕಿ ಅದು ದೇಶದ್ರೋಹದ ಸ್ಮಾರಕ, ಅದನ್ನು ಕಟ್ಟದವನು ದೇಶದ್ರೋಹಿ, ಹಿ ವಾಸ್ ಅ ಟ್ರೇಟರ್, ಎಲ್ಲಿಂದ ಹುಟ್ಕೊಳ್ತಾ ಇದೆ ಈ ವಾದಗಳು ಹೇಳುವಾಗ? ಇಡೀ ನೆನ್ನೆ ಟಿವಿ ನೋಡ್ತಾ ಒಂದು ಬೇಂದ್ರೆ ಅವ್ರದ್ದು ಒಂದು ಸಾಲಿದೆ, ಮಮತಾಜಳನ್ನು ಹುಗಿದು ತಾಜಮಹಲ್ ಅನ್ನು ಕಟ್ಟಿ ನಿಜ ದುಃಖ ಮರೆಸಬಹುದೇ ಅಂತ ಬೇಂದ್ರೆ ಅವ್ರದ್ದೊಂದು ತಾಜ್ಮಹಲ್ ಅಂತಾನೆ ಪೊಯಮ್ ಇದೆ. ಅದೇ ತರ ರವೀಂದ್ರನಾಥ್ ಟ್ಯಾಗೋರ್ ಇದು ಕಾಲದ ಕೆನ್ನೆಯ ಮೇಲೆ ಬಿದ್ದಂತ ಒಂದು ಅಶ್ರು ಬಿಂದು, ಒಂದು ಕಣ್ಣೀರು ಅಂತ ಹೇಳ್ತಾರೆ. ಆದ್ರೆ ಹಿಸ್ಟ್ರಿ ಮತ್ತು ಕಾಂಟೆಂಪರಿ ಎರಡು ಬೇರೆ. ಅವಾಗ ಇವ್ರು ಹೇಳ್ತಾ ಇದ್ದಂತೆ ಅಕ್ಬರ್ ಏನ್ ಮಾಡ್ದ, ಬಾಬರ್ ಏನ್ ಮಾಡ್ದ, ಔರಂಗಜೇಬ್ ಏನ್ ಮಾಡ್ದ, ಶಹಜಹಾನ್ ಏನ್ ಮಾಡ್ದ, ಅಥವಾ ಇನ್ನೊಬ್ಬ ಹಿಂದೂ ರಾಜ ಏನ್ ಮಾಡ್ದ, ಅದು ಹಿಸ್ಟ್ರಿ ಅದು. ಈಗ 47ರ ನಂತರದಲ್ಲಿ ಮತ್ತು 50ರ ಡೆಮಾಕ್ರಸಿ ಇದೆ. ಡೆಮಾಕ್ರಸಿಯ ಹಂತದಲ್ಲಿ ನಾವು ಇದನ್ನು ಹೆಂಗೆ ತೆಗೆದುಕೊಂಡು ಪಾಸ್ಟನ್ನು ಚರ್ಚೆ ಮಾಡಬೇಕು ಅನ್ನೋದು ಎರಡು ಹಂತ ಇದೆ. ಏನಾಗಿದೆ ಅಂತ ಹೇಳಿದ್ರೆ 70 ವರ್ಷಗಳಲ್ಲಿ ಸೆಕ್ಯುಲರಿಸ್ಟ್ಗಳು ಏನು ಈ ದೇಶವನ್ನು ಆಳಿದ್ರು ಕಾಂಗ್ರೆಸ್ನಿಂದ ಆರಂಭ ಮಾಡಿ, ಅವರು ಇತಿಹಾಸವನ್ನು ವಸ್ತುನಿಷ್ಠವಾಗಿ ಯಾವ ಗುಂಪುಗಳನ್ನು ಓಲೈಸದೆ ಹೇಗಿದೆಯೋ ಹಾಗಪ್ಪ, ಅದಕ್ಕೂ ಇವತ್ತಿಗೂ ಸಂಬಂಧ ಇಲ್ಲ, ಇವತ್ತಿರುವಂಥ ಎಲ್ಲ ಪ್ರಜೆಗಳು ನಮ್ಮ ದೇಶದ ನಾಗರಿಕರು ಅಂತ ನಡ್ಕೊಂಡಿದ್ದಿದ್ರೆ ನೆಹರು ನೀತಿಯ ಬೀಜ ಇದೆಯಲ್ಲ, ವಿಷ ಬೀಜ ಇದೆಯಲ್ಲ, ಅದರ ಒಂದು ಹಣ್ಣು ಇವತ್ತು ಈ ಸೋಮ್ ಬಾಯಲ್ಲಿ ಮತ್ತು ಆದಿತ್ಯನಾಥ್ ಬಾಯಲ್ಲಿ ಬರ್ತಾ ಇರುವಂಥದ್ದು. ಇವರಿಬ್ಬರು ನಾನು ಸಪೋರ್ಟ್ ಮಾಡಿ ಮಾತಾಡ್ತಿಲ್ಲ, ಯಾರು ಸೋಮ್ ಮತ್ತು ಆದಿತ್ಯನಾಥನ್ನ. ಇಲ್ಲಿ ನೀವು ಕೇವಲ ಇವಾಗ ಮಾತಾಡ್ತಿರೋ ಇಬ್ಬರನ್ನ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಮಧ್ಯಕಾಲದಲ್ಲಿ ಬಂದಂಥ ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಅವರು ಇಂಡೋ ಸರಸನಿಕ್ ಆರ್ಟ್ ಅಂತ ಕರೆಯೋದು, ಅದು ಭಾಳ ಅದ್ಭುತವಾದ್ದು ಅಂತ ಹೇಳೋದು. ಉದಾಹರಣೆಗೆ ನನ್ನ ಹತ್ರ ಒಂದು ಪುಸ್ತಕ ಇದೆ, ಇದನ್ನು ನಮ್ಮ ವೀಕ್ಷಕರು ನೋಡಬೇಕು ಅಂತ ನಾನು ಬಯಸ್ತೀನಿ, ಹಿಂದೂ ಟೆಂಪಲ್ಸ್ ವಾಟ್ ಹ್ಯಾಪಂಡ್ ಅಂತ ಹೇಳಿ. ಖಂಡಿತವಾಗ್ಲೂ ತಾಜ್ಮಹಲ್ಲು ಅದು ಶಿವನ್ ದೇವಸ್ಥಾನ ಅನ್ನೋಲ್ಲ, ಏನೂ ಅಲ್ಲ, ಅದು ಮುಂದೆ ಬರ್ಬೋದು ನಿಮ್ಮ ಚರ್ಚೆಯಲ್ಲಿ. ಅದೊಂದು ಅವರು ಆ ಪಂಥ ಧರ್ಮದವ್ರಿಗೆ ಸಂಬಂಧಪಟ್ಟಂಥ ಒಂದು ಸ್ಮಾರಕ, ಅಲ್ಲಿರ್ತಕ್ಕಂಥ ಒಬ್ಬ ರಾಣಿಯನ್ನು ಇದು ಮಾಡಿರುವಂಥದ್ದು. ಆದರೆ ಇಲ್ಲಿ ಅದೇ ಶಹಜಹಾನು ಕಾಶಿನಲ್ಲಿ ಸುಮಾರು 76 ಹಿಂದೂ ದೇವಸ್ಥಾನಗಳನ್ನು ಒಡಿತಾನೆ. ಅದನ್ನು ನಾನು ಏನು ಹೇಳ್ತಿಲ್ಲ ಇವಾಗ, ಅದನ್ನು ಇವತ್ತಿಗೆ ಲಿಂಕ್ ಮಾಡಬೇಕು ಅಂತ ಖಂಡಿತ ಒಬ್ಬ ಸಂಶೋಧಕನ ಹೇಳ್ತಿಲ್ಲ. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಬರೆದು ಒಂದು ಸಾಲ ಬಿಸಾಕಿದ್ರೆ ಏನೂ ಆಗ್ತಿರಲಿಲ್ಲ. ಹೇಳಿದಾಗ ಏನನ್ಸುತ್ತೆ ಇನ್ನೊಬ್ರಿಗೆ, ಓ ತಾಜ್ಮಹಲ್ ಒಳಗಡೆ ಏನೋ ಇರಬೇಕು, ಓ ಅದನ್ನ ಏನಕ್ಕೆ ಈ ರೀತಿ ನೋಡಬೇಕು ಅಂತ ಇವರಿಗೆ, ಯಾರು ಇವಾಗ ಬಿಜೆಪಿಯವರು ಅಥವಾ ಮತ್ತೊಂದು ಗುಂಪಿನವರು ಮಾಡ್ತಿದ್ದಾರೆ, ಅವರಿಗೆ ಇವರು ತುಪ್ಪ ಸುರಿದಂತಾಗುತ್ತೆ. ಅಂದ್ರೆ ಈ ಒಂದು ಸೆಕ್ಯುಲರಿಸಂ ಮತ್ತು ಕೋಮವಾದ ಇದೆಯಲ್ಲ, ನಮ್ಮ ದೇಶಕ್ಕೆ ಎರಡು ತಲೆನೋವಿದು, ಒಂದನ್ನು ಕಾಂಗ್ರೆಸ್ ಬೆಳೆಸ್ತು, ಇನ್ನೊಂದನ್ನು ಬಿಜೆಪಿ ಬೆಳೆಸ್ತಾ ಇದೆ. ನಟರಾಜ್ ಗೌಡ್ರೆ, ಈಗ ಹೇಳಬೇಕಾದ ಇತಿಹಾಸವನ್ನ ಹೇಳಿದ್ರೆ ಇವತ್ತು ಸಂಗೀತ್ ಸೋಮ್ ನಂತವ್ರು ಹುಟ್ಕೊಳ್ತಿರ್ಲಿಲ್ಲ, ನಿಜವಾದ ಇತಿಹಾಸವನ್ನ ಹೇಳಿ ಈ ಸ್ವತಂತ್ರ ಭಾರತದ ಪೀಳಿಗೆಯನ್ನ ಬೆಳೆಸಲಿಲ್ಲ, ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ವ್ಯಕ್ತಿಗಳು ಈ ರೀತಿಯಾದಂತಹ ಇಲ್ಲ. ಈಗ ಹೊಸ ಹೊಸ ಸಂಶೋಧಕರು ಈ RSS ಐಡಿಯಾಲಜಿ ಇಟ್ಕೊಂಡು ಬಂದಿರುವಂತವರು ಏನ್ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಬರಿಬಹುದು. ಆದ್ರೆ ಮುಂದೆ ಹಿಂದೆ ದಾಖಲಾಗಿರುವ ಸಂಸ್ಕೃತಿ, ಹಿಂದೆ ದಾಖಲಾದ ಇತಿಹಾಸಗಳು ಇತಿಹಾಸವಾಗೇ ಉಳಿದಿದೆ, ಅದನ್ನ ತಿರುಚಕ್ಕಂತ ಕೆಲಸವನ್ನ ಯಾವ ಹಿಂದಿನ ಸರ್ಕಾರಗಳು ಮಾಡಿದ್ರೆ. ಈ ಸರ್ಕಾರದಲ್ಲಿ ಏನಾಗಿದೆ ನೋಡಿ, ಇವತ್ತು ನರೇಂದ್ರ ಮೋದಿ ಅವರು ದೆಹಲಿನಲ್ಲಿ ಕುತ್ಕೊಂಡು ಒಂದು ಭಾಷಣವನ್ನು ಮಾಡಿ ಹೇಳ್ತಾರೆ. ಡಾಕ್ಟರ್ ಜಿ ಬಿ ಹರೀಶ್ ಅವರು RSS ಚಿಂತಕರು, RSS ಹಿನ್ನೆಲೆಯಿಂದ ಬಂದಿರುವಂತವ್ರು ಅನ್ನುವಂತಹ ಆರೋಪ ನಿಮ್ದು. ನಾನು ಅವರ ಮೇಲೆ ಏನು ಆರೋಪ ಮಾಡ್ತಾ ಇಲ್ಲ, ಅವರ ತರ್ಕ ಅವರಿಗೆ ಸರಿ, ಆದರೆ ಇತಿಹಾಸವನ್ನ ತಿರ್ಚಿ ಕೇಳಿ, ಈಗ ಅವರ ಒಪಿನಿಯನ್ ಇಲ್ಲ, ಅವ್ರು ಯಾವ್ದೋ ಪುಸ್ತಕವನ್ನ ಓದಿರ್ಬೋದು, ಆ ಪುಸ್ತಕದ ಪ್ರಕಾರವಾಗಿ ಅವ್ರು ಹೇಳ್ತಿರ್ಬೋದು. ಆದರೆ ಯಾವಾಗ್ಲೂ ನಮ್ಮ ಇತಿಹಾಸದಲ್ಲಿ ಹೆಂಗೆ ಗೊತ್ತಾ, ಯಾರನ್ನ ಸಾಯಿಸಿರ್ತಾರೆ ನಾವು ಅದನ್ನೇ ಯಾವಾಗ ನೋಡ್ಕೊಂಡು ಇತಿಹಾಸದಲ್ಲಿ ಯಾವಾಗಲೂ ಬರೆಯೋದು. ಅಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಮಕ್ಕಳಿಗೆ ಪಾಠ ಮಾಡ್ಕೊಡ್ಬೇಕಾದ್ರೆ ಯಾರ್ಯಾರನ್ನು ಕೊಂದ್ರು ಅಂತಲ್ಲ, ಈ ರಾಜ ಆ ರಾಜ ಯುದ್ಧವನ್ನು ಮಾಡಿ ಗೆದ್ದರು ಅಂತಾನೆ ಬರೆಯೋದು. ಆ ರೀತಿನೇ ಇತಿಹಾಸವನ್ನ ಬರೆದದು. ಯಾವ್ದಾವ್ದು ಮಾನ್ಯುಮೆಂಟ್ಸ್ ಇರುತ್ತೆ, ಆ ಮಾನ್ಯುಮೆಂಟ್ಸ್ ಅನ್ನ ಕಚ್ಚಿದ್ರು ಅಂತಾನೆ ಬರೆಯೋದು ಹೊರತು ಅಲ್ಲಿ ಬೇರೆ ಯಾರ್ದು ಜಮೀನು ಕಿತ್ಕೊಂಡೋ ಇಲ್ಲ ಕೊಲೆ ಮಾಡೋ ಅಂತ ಬರೆಯೋದಿಲ್ಲ. ಇದು ಇತಿಹಾಸ ಇರದೇ ರೀತಿ ಅದನ್ನ ನಾವು ಇವರು ಓದ್ರೆ 1000 ಪುಟಗಳ ಗ್ರಂಥ ಆಗ್ಬೋದೇನೋ.
ಆದರೆ ನಾನು ಇವತ್ತು ನೋಡಿ ಏನ್ ಹೇಳ್ತೀನಿ ಇಲ್ಲಿ ಬಹುಮುಖ್ಯವಾದ ವಿಷಯ ಏನ್ ಗೊತ್ತಾ, ಮಗುನ ಚೂಟೋದು ಅವರೇ, ತೊಟ್ಲು ತೂಗೋದು ಅವರೇ, ಆ ಪರಿಸ್ಥಿತಿ ಇವತ್ತು ಬಿಜೆಪಿಯವ್ರದ್ದು. ಯೋಗಿ ಆದಿತ್ಯನಾಥ್ ಏನ್ ಹೇಳಿದ್ರು ಜೂನ್ ಅಲ್ಲಿ, ಇದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಇತಿಹಾಸಕ್ಕೆ ಸೇರುವಂಥದ್ದಲ್ಲ ಅಂತ ಹೇಳಿದ್ರು ಜೂನ್ ಅಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದ್ರು. ಮೊನ್ನೆ ಸೋಮ್ ಏನ್ ಹೇಳಿದ್ರು ಶಾಸಕರು, ಎಲ್ಸಲಿ ಶಾಸಕರು ಅವರು, ಅವರು ಬಹಳ ಫೇಮಸ್ ಏನಂದ್ರೆ ಮುಜಫರ್ ಇರೊಳಗೆ ರಯಟ್ಸ್ ಅಲ್ಲಿ ಲಾಸ್ಟ್ ಇಯರ್ ನಾನ್ ಬೇಲೆಬಲ್ ವಾರಂಟ್ ಆದಾಗ ಕೋರ್ಟ್ ಸರೆಂಡರ್ ಆಗಿ ಬೇಲ್ ತಗೊಂಡು ಈಗ ಬೇಲಲ್ಲಿ ಆಚೆ ಇದ್ದಾರೆ. ಇವ್ರದ್ದೇನಂದ್ರೆ ಇತಿಹಾಸವನ್ನ ತಿರುಚಬೇಕಂತ ಹೇಳಿ ಬಿಜೆಪಿದು ಮತ್ತು ಆರ್ ಎಸ್ ಎಸ್ದು ಒಂದು ತೀರ್ಮಾನ ಮಾಡಿದ್ದಾರೆ. ಅದನ್ನೇ ಅದರ ಒಂದು ಭಾಗ ಇವರು. ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ರು, ಇತಿಹಾಸ ದೇಶದ ಇತಿಹಾಸ ಮತ್ತು ಪರಂಪರೆಯನ್ನ ಮರೆತರೆ ಈ ದೇಶಕ್ಕೆ ಪ್ರಗತಿ ಇಲ್ಲ, ಆದ್ದರಿಂದ ಈ ನಮ್ಮ ಇತಿಹಾಸವನ್ನ ನಾವು ಗೌರವಿಸಬೇಕು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು. ಪ್ರಧಾನಮಂತ್ರಿಗಳು ಅವರು ಬಿಜೆಪಿ ನಾಯಕರೇ, ಇವರು ಬಿಜೆಪಿ ನಾಯಕರೇ, ಮತ್ತೆ ಯಾಕೆ ಈ ರೀತಿಯ ದ್ವಂದ್ವ ಅಂದ್ರೆ ಒಬ್ರು ಚೂಡ್ತಾರೆ ಒಬ್ರು ತೊಟ್ಲು ತೂಗ್ತಾರೆ ಅನ್ನೋ ಮಾತು. ಸಿ ಇವರು ಇದೊಂದೇ ವಿಷಯ ಅಲ್ಲ, ಮಹಾತ್ಮ ಗಾಂಧಿಯ ಕೊಲೆಯನ್ನ ವಿಷಯವನ್ನು ಕೂಡ ಇವರು ತೆಗಿತಾರೆ. ಯಾಕಂದ್ರೆ ಅದರೊಳಗೂ ಒಂದು ಕನ್ಫ್ಯೂಷನ್ ಮಾಡಬೇಕು, ಇತಿಹಾಸವನ್ನ ರಿರೈಕ್ ಮಾಡಬೇಕು, ಹಳೆ ಇತಿಹಾಸವನ್ನ ಅಳಿಸಬೇಕು. ಸಿ ಅವರೇ ಹೇಳಿದ್ರು ದೇಶ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಇತಿಹಾಸವನ್ನ ಅಳಿಸುತ್ತದೆ ಅಂತ ಈ ಸಂಗೀತ್ ಸೋಮ್ಯ ಶಾಸಕರು ಹೇಳಿದ್ದು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಇಡೀ ವಿಶ್ವದಲ್ಲೇ ಒಂದು ಸಪ್ತ ಅದ್ಭುತಗಳಲ್ಲಿ ಒಂದಾದಂತ ಈ ತಾಜ್ ಮಹಲ್ ಅನ್ನ ಆ ಪುಸ್ತಕದಲ್ಲೇ ಟೂರಿಸ್ಟ್ ಗೈಡ್ ಅಲ್ಲೇ ಅದು ತೆಗೆದು ಬಿಡ್ತಾರೆ, ಅದು ಹೆಸರು ಇಲ್ಲ ಅದರೊಳಗೆ. ಅಂದ್ರೆ ಇವರು ಏನಂದ್ರೆ ಹಳೆದ ಇತಿಹಾಸ ಗೊತ್ತಿಲ್ಲ, ಇವರಿಗೆ ಬೇಕಾದ ಅವರಿಗೆ ದುರುದ್ದೇಶ ಇದೆ ಅಥವಾ ಮೂರ್ಖರು ಅಂತ ಅರ್ಥ. ಆಮೇಲೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರರೊಬ್ರು ಇದೇ ನ್ಯಾಷನಲ್ ಚಾನಲ್ ಒಂದು ಚಾನಲ್ ಕುತ್ಕೊಂಡು, ಇಲ್ಲ ಅದು ಒಂದು ಶಿವನ ದೇವಾಲಯ ಆಗಿತ್ತು ಅಲ್ಲಿ, ಅದು ಹಕ್ಕನ್ನ ನಮಗೆ ಬಿಟ್ಟುಕೊಡಬೇಕು, ತಾಜ್ ಮಹಲ್ ಹಕ್ಕನ್ನು ನಮಗೆ ಬಿಟ್ಟುಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಸಿ ಅಂದ್ರೆ ಏನ್ ಗೊತ್ತಾ, ಬಿಜೆಪಿದು ಒಂದು ವ್ಯವಸ್ಥಿತವಾದ ಇತಿಹಾಸವನ್ನ ತಿರುಚುವಂತ ಕೆಲಸ ನಡೀತಾ ಇದೆ ಸರ್. ಅದ್ರ ಬಗ್ಗೆ ಯಾವುದೇ ರೀತಿಯ ನಟರಾಜ್ ಗೌಡರು ವಕ್ಫ್ ಬೋರ್ಡ್ಗೆ ತಾಜ್ ಮಹಲ್ ಅನ್ನ ಬಿಟ್ಕೊಡಬೇಕು ಅಂತ ಹೇಳಿದಾಗ ತಾವೆಲ್ಲ ಸುಮ್ಮನೆ ಕುತ್ಕೊಂಡಿದ್ರಿ, ಅದ್ರ ಬಗ್ಗೆ ನಿಮ್ದು ಏನು ಕಮೆಂಟ್ ಇರಲಿಲ್ಲ. ನೋಡಿ, ಅದೊಂದು ಪ್ರೇಕ್ಷಣೀಯ ಸ್ಥಳ, ಪ್ರೇಕ್ಷಣೀಯ ಸ್ಥಳವಾಗಿರಲಿ. ತಾಜ್ ಮಹಲ್ ಹಿಂದೂ ತಾಜ್ ಮಹಲ್ ಅಲ್ಲ, ಮುಸ್ಲಿಂ ತಾಜ್ ಮಹಲ್ ಅಲ್ಲ, ಕ್ರಿಶ್ಚಿಯನ್ ಭಾರತೀಯ ತಾಜ್ ಮಹಲ್ ಅನ್ನುವಂತ ಹೇಳಿಲ್ಲ. ಆದ್ರೆ ಅದನ್ನ ನಾವು ಇಲ್ಲ ಇತಿಹಾಸವನ್ನ ತಿರುಸ್ತೀವಿ ಅಂತ ಯಾರು ಹೇಳಿಲ್ಲ, ಭಾಸ್ಕರ್ ಪ್ರಸಾದ್ ಅವರು. ಭಾಸ್ಕರ್ ಪ್ರಸಾದ್, ಅಟೆನ್ಷನ್ ಡೈವರ್ಷನ್ ಗೋಸ್ಕರ ಈ ರೀತಿಯಾದಂತಹ ಹೇಳಿಕೆಗಳು ಏಕಾಏಕಿ ಹುಟ್ಕೊಳ್ತಾವ ಹೇಗೆ? ನೋಡಿ, ಮೊದಲನೇದಾಗಿ 1948 ಹುಟ್ಕೊಂಡಂತ ಬಾಬ್ರಿ ಮಸೀದಿ ವಿವಾದನ ಉಪಯೋಗಿಸ್ಕೊಂಡು ಅದ್ರ ಬೆಂಕಿನಲ್ಲಿ ಒಂದಷ್ಟು ಬೇಳೆಗಳನ್ನ ಬೇಯಿಸ್ಕೊಂಡು ಅಧಿಕಾರ ಹಿಡಿದ್ರು. ಈಗ ಅದ್ರ ಕಾವು ಯಾವ ಕೆಲಸಕ್ಕೂ ಬರ್ತಾ ಇಲ್ಲ, ಆ ಕಾವಲ್ಲಿ ಬೇಳೆ ಅಲ್ಲ, ಒಂದು ಸಣ್ಣ ಕಾಳಕ್ಕೆ ಕೂಡ ಬೇಯಕ್ಕಾಗದೇ ಇರುವಂತ ಪರಿಸ್ಥಿತಿ ಬಂದು ಕೂತಿದೆ. ಹೊಸ ವಿವಾದಗಳು ಬೇಕು, ಹೊಸ ವಿವಾದಗಳು ಈ ದೇಶದ ಜನರ ಭಾವನೆಗಳನ್ನ ಕೆಳಿಸ್ಬೇಕು, ಅವರ ಧಾರ್ಮಿಕ ಭಾವನೆಗಳು ಉಚ್ಚೆದ್ದು ಕುಡಿಬೇಕು, ಮತ್ತೆ ಬೆಂಕಿ ಜಾಸ್ತಿ ಆಗಬೇಕು, ಅದ್ರ ಮೂಲಕ ಒಂದಷ್ಟು ಬೆಳೆಗಳನ್ನ ಬೇಯಿಸ್ಕೊಂಡು ಮತ್ತೆ ಏನೋ ಮಾಡಬೇಕು. ಅದಕ್ಕೋಸ್ಕರ ಈ ಥರದ್ದು ಏನೋ ಹುಡುಕ್ತಾ ಇರ್ತಾರೆ. ಮೊನ್ನೆ ಗಾಂಧೀಜಿಯವರ ಹತ್ಯೆ ವಿಚಾರದಲ್ಲೂ ಕೂಡ ಒಂದಷ್ಟು ಹುಡುಕಿದ್ರು, ಈಗ ದಾಸಮಲ್ ಸಿಕ್ಕಿದೆ, ಇದನ್ನ ಹಿಡ್ಕೊಂಡಿದ್ದಾರೆ. ಇವತ್ತು ನಾವು ಇದನ್ನ ಏನೋ ಸಣ್ಣ ವಿಚಾರ, ಯಾರೋ ಒಬ್ಬ ಅವ್ರು ಹೇಳ್ದಲ್ಲ, ಸೊ ಅವ್ರು ಯಾರು ಸೋರು ಅನ್ನೋನು ಹೇಳಿದ ಮಾತನ್ನೇ ನಾವು ತಗೋಬೇಕಾಗಿಲ್ಲ ಪ್ರಧಾನಮಂತ್ರಿ ಹೇಳಬೇಕು ಅಂತ. ಯಾವಾಗಲೂ ಕೂಡ ಶುರುವಾಗೋದು ಈ ತರ ಸಣ್ಣ ವಿಚಾರದಲ್ಲಿ. ಇವತ್ತು ನಾವು ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೊಂದು 20 ವರ್ಷದ ನಂತರ ಇದು ಈ ದೇಶದ ದೊಡ್ಡ ಸಮಸ್ಯೆ ಆಗ್ತದೆ. ಈ ಸಮಸ್ಯೆ ಇಟ್ಕೊಂಡು ಒಂದ್ ನಿಮಿಷ, ಈ ಸಮಸ್ಯೆ ಇಟ್ಕೊಂಡು ಮತ್ತೊಂದು ರಥಯಾತ್ರೆ, ಮತ್ತೊಂದು ಕರಸೇವೆ, ಮತ್ತೊಂದು ಇಟ್ಗೆ ಯಾತ್ರೆ, ಇದೆಲ್ಲ ನಡೆಯೋದು ಜಿ ಬಿ ಹರೀಶ್ ಅವರು ಹೇಳಿದಂತಹ ಮಾತಿನ ಕಡೆ ತಮ್ಮ ಗಮನ ಸೆಳೆಯೋದಕ್ಕೆ ಬಯಸ್ತೀನಿ. ನಮಗೆ ನಿಜವಾದ ಇತಿಹಾಸ ಹೇಳಿ ಬೆಳೆಸಿದ್ರೆ ಇವತ್ತು ಈ ರೀತಿಯಾದಂತಹ ಹೇಳಬೇಕಾದ ಇತಿಹಾಸವನ್ನ ಹೇಳಲಿಲ್ಲ, ತಿರುಚಲಾದಂತಹ ಇತಿಹಾಸವನ್ನ ಹೇಳಲಾಯಿತು. ಪೂರ್ಣ ಸತ್ಯ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಇದುವರೆಗೂ ಕೂಡ ಬರೆಯಲ್ಪಟ್ಟಿರುವಂತ ಇತಿಹಾಸ ಇತಿಹಾಸವೇ ಅಲ್ಲ, ಹಾಗಂದ್ರೆ ಈ ದೇಶದಲ್ಲಿ ಇತಿಹಾಸ ಇಲ್ಲ ಅಂತಲ್ಲ, ಮುಚ್ಚಿಡಲ್ಪಟ್ಟಿದೆ ಅಂತ. ಇವ್ರು ಏನ್ ಹೇಳಿದ್ರು, 75 ದೇವಸ್ಥಾನಗಳನ್ನ ಏನು ಅವರು ನಿರ್ನಾಮ ಮಾಡಿದ್ರು ಅನ್ನೋ ಇತಿಹಾಸನ ಹೇಳಬೇಕಿತ್ತು ಅನ್ನೋದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಈ ಭಾರತ ದೇಶದಲ್ಲಿ ದೇವಸ್ಥಾನಗಳ ನಿರ್ಮಾಣದ ಹಿಂದಿನ ಉದ್ದೇಶ ನೋಡ್ತಾ ಹೋದ್ರೆ, ಮತ್ತೆ ಇಲ್ಲಿ ಈ ಭಾರತ ದೇಶದಲ್ಲಿ ದೇವಸ್ಥಾನಗಳ ನಿರ್ಮಾಣದ ಸಂಸ್ಕೃತಿಯೇ ಇಲ್ಲ. ಇಲ್ಲಿ ನಮ್ಮದು ಏನು ಅಂತಂದ್ರೆ, ಇಲ್ಲಿ ಪ್ರಕೃತಿಗಳ ಆರಾಧಕರು ನಾವು. ನಮ್ಗೆ ಇಲ್ಲಿ ಗರ್ಭಗುಡಿ ಸಂಸ್ಕೃತಿ ಇಲ್ಲ. ಒಂದು ಮರವನ್ನ ಪೂಜೆ ಮಾಡೋದು, ಕಲ್ಲನ್ನು ಪೂಜೆ ಮಾಡೋದು, ಕೆರೆಗೆ ಹೋಗಿ ನೀರಿನ ಪೂಜೆ ಮಾಡುವಂತ ಸಂಸ್ಕೃತಿ. ಅದಕ್ಕೆ ಇವರು ಗರ್ಭಗುಡಿಗಳನ್ನ ಕಟ್ಕೊಂಡು ಅದ್ರ ಮೇಲೆ ಕುತಂತ್ರಗಳನ್ನ ಹೇಳೋದು, ಆ ಮೂಲಕ ಈ ಸಮಾಜದಲ್ಲಿ ಮೇಲು ಕೀಳುಗಳನ್ನ ತಗೊಂಡ್ಬಂದು ಮಾಡದಂತ ವ್ಯವಸ್ಥೆ ಇದೆಯಲ್ಲ, ಅದನ್ನ ನಾವ್ ಇವತ್ತಿಗೆ ವಿರೋಧ ಮಾಡ್ತೀವಿ. ಆ ಗರ್ಭಗುಡಿ ಸಂಸ್ಕೃತಿಯನ್ನ ದೇವಸ್ಥಾನವನ್ನು ಒಡದಾಕಿದ್ ಮಾತಾಡ್ತಾರೆ. ದೇವಸ್ಥಾನ ನಿರ್ಮಾಣ ಆಗಿದೆ ಒಂದು ದೊಡ್ಡ ಕುತಂತ್ರ ಅಂತ ಯಾಕೆ ಹೇಳಲ್ಲ ನೀವು? ಅಲ್ಲ, ನೀವು ವಿಷಯ ಡೈವರ್ಟ್ ಆಗ್ತಾ ಇದೆ. ಭಾರತದಲ್ಲಿ ದೇವಸ್ಥಾನಗಳ ಸಂಸ್ಕೃತಿಯೇ ಇರಲಿಲ್ಲ ಅನ್ನುವಂತ ಇರ್ಲಿಲ್ಲ ಅನ್ನುವಂತ ಅಂದ್ರೆ ನೀವು ಶಿಲಾಯುಗದ ಮಾತಾಡ್ತಿದ್ದೀರಾ ಹೆಂಗೆ?
ಅಲ್ಲ ಬಾಲಯುಗದ ಮಾತುಗಳು ನೀವು ಮಧ್ಯಕಾಲದ ಯುಗದಿಂದ ಮಾತ್ರ ನಮ್ಮ ಭಾರತ ದೇಶದ ಇತಿಹಾಸ ನೋಡ್ಬೇಕಾ? ನಾವು ಸಿಂಧು ನಗರ ನಾಗರಿಕತೆಯಿಂದ ನೋಡೋಣ, ಅಲ್ಲಿಂದ ದೇವಸ್ಥಾನ ನಿರ್ಮಾಣದ ಇತಿಹಾಸ ಇದೆಯಾ ದೇಶದಲ್ಲಿ? ಬೌದ್ಧರು ಭಾರತದಲ್ಲಿ ಹಿಸ್ಟ್ರಿ ಹೋದ್ರೆ ಎಲ್ರಿಗೂ ಗೊತ್ತಿದೆ ಭಾರತದಲ್ಲಿ. ಆದ್ರೆ ಗರ್ಭಗುಡಿ ದೇವಸ್ಥಾನಗಳಲ್ಲ, ದೇವಸ್ಥಾನ ಬೌದ್ಧ ಮಂದಿರಗಳನ್ನ ದೇವಸ್ಥಾನಗಳು ಅಂತ ಕರೆಯೋದಿಲ್ಲ. ದೇವಸ್ಥಾನಗಳ ಇತಿಹಾಸ ಇತ್ತೋ ಇಲ್ವೋ ಭಾರತಕ್ಕೆ ಕಂಪ್ಲೀಟ್ಲಿ ವಿಷಯ ಡೈವರ್ಟ್ ಆಗಿ ಹೋಗುತ್ತೆ. ಒಂದೇ ನಿಮಿಷ, ಅಂಬೇಡ್ಕರ್ ಅವರನ್ನ ಮತ್ತೆ ಅನಾಚಾರ, ಅಂಬೇಡ್ಕರ್ ಅವರನ್ನ ಮತ್ತೆ ಮತ್ತೆ ಕೋಟ್ ಮಾಡ್ತೀರಿ ನೀವು. ಇದೇ ಅಂಬೇಡ್ಕರ್ ಶಹಜಹಾನ್ ಮಾಡಿದ್ದೇನು, ಬಾಬರ್ ಮಾಡಿದ್ದೇನು ಅನ್ನೋದ್ರ ಬಗ್ಗೆ ಬಹಳ ವಿಶದವಾಗಿ ಬರೆದಿದ್ದಾರೆ, ಬಹಳ ವಿವರವಾಗಿ ಬರೆದಿದ್ದಾರೆ. ಅದೇ ಅಂಬೇಡ್ಕರ್ ಬರೆದಿರುವಂತದ್ದು. ಆ ಅಂಬೇಡ್ಕರ್ ಅವರು ಒಪ್ಪಿಕೊಂಡಂತಹ ಇತಿಹಾಸವನ್ನ ಕೂಡ ಈ ದೇಶದ ಜನರಿಗೆ ಓದೋದಕ್ಕಾಗಿ ಬಾಬರ್ ಬಗ್ಗೆ ಬರೆದಂತ ಅಂಬೇಡ್ಕರ್ ಇತಿಹಾಸವನ್ನ ಹೇಳ್ತೀವಿ, ರಾಮನ ಬಗ್ಗೆ ಬರೆದಂತ ಅಂಬೇಡ್ಕರ್ ಇತಿಹಾಸವನ್ನ ಯಾಕೆ ಒಪ್ಪೋದು ತಡೆಯಿಲ್ಲ? ಖಂಡಿತವಾಗಿಯೂ ಸರ್, ಅದರ ಬಗ್ಗೆ ಬಹಿರಂಗ ಚರ್ಚೆ ಆಗ್ತಾ ಇದೆ, ಬಹಿರಂಗ ಚರ್ಚೆಗಳಾಗ್ತಾ ಇದೆ. ನೀವು ಆಗ್ಲೇ ಯಾವುದೇ ರಕ್ತ ಚರಿತ್ರೆಗಳು ಇಲ್ಲದೆ ಇಲ್ಲೇನು ಕೂಡ ನಡೆದಿಲ್ಲ ಅಂತ ಹೇಳಿ ಇತಿಹಾಸಗಳಿಲ್ಲ ಅಂತ ಹೇಳ್ತೀರಿ. ಆದ್ರೆ ರಾಮನ ವಿಚಾರಕ್ಕೆ ನೋಡಿದ್ರೆ ಅದು ರಕ್ತ ಚರಿತ್ರೆ ಅಲ್ವಾ? ಈಗ ಮೊನ್ನೆ ನಡೆದ ಅವನೊಂದಷ್ಟು ಜನರಲ್ಲಿ ಕೊಲೆ ಮಾಡದೆ ಹೋಗಿದ್ದಿದ್ರೆ ಸೀತೆ ಹೆಂಗ್ ತರೋದು ಸಾಧ್ಯ ಆಗ್ತಿತ್ತು? ಅದು ರಕ್ತ ಚರಿತ್ರೆ ಅಲ್ವಾ? ರಕ್ತ ಚರಿತ್ರೆಗಳು ವಿಚಾರಕ್ಕೆ ಬಂದ್ರೆ ನೀವು ಬಾಬಾ ಸಾಹೇಬರ ನಬರಿ ಬಾಬರ್ ವಿಚಾರಕ್ಕೆ ಕೋಟ್ ಮಾಡೋದು, ಹುಮಾಯೂನ್ಕ ವಿಚಾರಕ್ಕೆ ಕೋಟ್ ಮಾಡೋದು, ಶಹಜಹಾನ್ ವಿಚಾರ ಕೋಟ್ ಮಾಡೋದಲ್ಲ, ಸಂಪೂರ್ಣವಾಗಿ ಕೋಟ್ ಮಾಡಬೇಕು. ನೀವು ಇತಿಹಾಸಕ್ಕೆ ಮಹಾಭಾರತದ ಬಗ್ಗೆ ಏನ್ ಮಾತಾಡಿದ್ದಾರೆ, ರಾಮಾಯಣದ ಬಗ್ಗೆ ಏನ್ ಮಾತಾಡಿದ್ದಾರೆ, ಕಮ್ಯುನಿಸಂ ಬಗ್ಗೆ ಏನ್ ಮಾತಾಡಿದ್ದಾರೆ ಬೇಡ. ಕೊನೆಗೆ ಮೊನ್ನೆ ನಡೆದಂತ ಇತ್ತೀಚೆಗೆ ನಡೆದಂತ ನಾವು ಇದನ್ನು ಏನೋ ಕಾರ್ಗಿಲ್ ಯುದ್ಧ ನೋಡೋಣ, ಅದ್ರಲ್ಲಿ ನಮ್ಗೆ ಜಯ ಸಿಕ್ಕಿದ್ರೆ ಸಂತೋಷ ಪಡ್ತಾ ಇದೀವಿ. ಆದ್ರೆ ಅದ್ರ ಹಿಂದೆ ಕೂಡ ಒಂದಷ್ಟು ರಕ್ತಪಾತ ಇದೆಯಲ್ವಾ? ಯಾರ್ದನಾಗಿರ್ಲಿ ಅದು ಭಾರತದಾಗ್ಲಿ ಪಾಕಿಸ್ತಾನದ, ರಕ್ತ ಚರಿತ್ರೆ ಇಲ್ಲದೆ ಇಲ್ಲಿ ಯಾವಿದಾಸು ಕೂಡ ಪೌರಾಣಿಕ ಕಾಲದಿಂದ ಈ ಜಗತ್ ಹುಡ್ದಾಗಿಂದ ಇವ್ರಿಗೂ ಇಲ್ಲ. ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸಿ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಕಾಶ್ ಶೆಟ್ಟಿ ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಆಕಾಶ್ ಶೆಟ್ಟಿ ಅವರೇ, ಇತಿಹಾಸ ಅನ್ನುವಂಥದ್ದು ಆಳುವ ಸರ್ಕಾರಗಳ ವಿಮ್ಸ್ ಅಂಡ್ ಫ್ಯಾನ್ಸಿಗಳ ಮೇಲೆ ಡಿಪೆಂಡ್ ಆಗ್ತಾ ಹೋದ್ರೆ ಮುಂದೆ ಬಂದಿರುವ ಸರ್ಕಾರ ಪ್ರೇಕ್ಷಣೀಯ ಸ್ಥಳಗಳ ಪಟ್ಟಿಯಿಂದ ನಾವು ಹಂಪಿ ಕೈ ಬಿಡ್ತೀವಿ ಅನ್ಬಹುದು, ಕಾಶಿ ಅನ್ನೋ ದ್ವಾರಕಾನೋ ಕೈ ಬಿಡ್ತೀವಿ ಅನ್ನಬಹುದು. ಇಸ್ ಇಟ್ ಅಕ್ಸೆಪ್ಟಬಲ್? ಡೆಫಿನೆಟ್ಲಿ ನಾಟ್. ನೀವು ಈಗ ಇಬ್ರು ನಾಯಕರ ಸ್ಟೇಟ್ಮೆಂಟ್ ಇಟ್ಕೊಂಡು ಮಾತಾಡ್ತಾ ಇದ್ರ, ಇಬ್ರು ಒಂದೇ ಪಕ್ಷದವರು, ಒಬ್ರು ಸಿಎಂ ಒಬ್ರು ಎಂಎಲ್ಎ ಅವರು. ಇದ್ರ ನೋಡಿ ನೆಕ್ಸ್ಟ್ ಸೀನ್ ಏನಾಯ್ತು ನೋಡಿ, ಮಮತಾ ಬ್ಯಾನರ್ಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಅದನ್ನ ಸಹ ನೀವು ನೋಡಿರ್ಬೋದು. ಇವರೇನ್ ನೆಕ್ಸ್ಟ್ ನಮ್ಮ ದೇಶದ ಹೆಸರನ್ನೇ ಚೇಂಜ್ ಮಾಡಿಬಿಡ್ತಾರೆ ಅನ್ನುವ ರೀತಿಯ ಒಂದು ಇಮೋಷನಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಇದೇ ಮಮತಾ ಬ್ಯಾನರ್ಜಿ ಅವರು ಸಂಗೀತ್ ಸೋಮ್ ಅವರು ಹೇಳಿದ್ದು ನಾವು ಸ್ಲೇವರಿಯಲ್ಲಿದ್ದೇವೆ, ಸ್ಲೇವರಿ ಅನ್ನುವ ತರ ಮಾತಾಡಿದ್ರು. ಹೆಸರು ಚೇಂಜ್, ತಾಜ್ಮಹಲ್ನ ಹೆಸರು ಚೇಂಜ್ ಮಾಡಬೇಕು ಅಂತ ಐ ತಿಂಕ್ ಅವ್ರು ಹೇಳಿಲ್ಲ ಅಂತ ಕಾಣ್ತದೆ. ಮಮತಾ ಬ್ಯಾನರ್ಜಿ ಅವರು ಅದನ್ನು ಜಸ್ಟ್ ವೇಟಿಂಗ್ ಆನ್ ದ ಬುಷ್ ಮಾಡಿ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋದ್ರು. ಇದೇ ಮಮತಾ ಬ್ಯಾನರ್ಜಿ ಅವರು ಅವರದ್ದೇ ರಾಜ್ಯದ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಮೂರು ಬಾರಿ, ಆರು ವರ್ಷಗಳಲ್ಲಿ ಮೂರು ಬಾರಿ ಪ್ರಪೋಸಲ್ ಕಳಿಸಿದ್ದಾರೆ. ಅದೆಷ್ಟು ಅವೈಜ್ಞಾನಿಕವಾಗಿ ಕಳಿಸಿದ್ದಾರೆ ಅಂತಂದ್ರೆ, ಅದು ಮೂರು ಭಾಷೆಯಲ್ಲಿ, ಅವರ ಬೆಂಗಾಲಿ ಭಾಷೆಯಲ್ಲಿ ಬಾಂಗ್ಲಾ ಅಂತ ಹೇಳಿ, ಇಂಗ್ಲಿಷ್ನಲ್ಲಿ ಬೆಂಗಾಲ್ ಅಂತ ಹೇಳಿ, ಹಿಂದಿಯಲ್ಲಿ ಬೆಂಗಾಲ್ ಅಂತ ಹೇಳಿ. ಸೊ ಇದೆಲ್ಲ ಸಾಧ್ಯನಾ? ಹೀಗೆ ಆಕಾಶ್ ಶೆಟ್ಟಿ ಅವರು, ಈಗ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ, ಬಿಜೆಪಿಯ ಮುಖ್ಯಮಂತ್ರಿಗಳು ಈ ದೇಶದ ಅತಿ ದೊಡ್ಡ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಹೇಳ್ತಾರೆ ತಾಜ್ ಮಹಲ್ ಅನ್ನ ಪ್ರೇಕ್ಷಣೀಯ ಸ್ಥಳಗಳ ಪಟ್ಟಿಯಿಂದ ಕೈ ಬಿಡಬೇಕು ಅಂತ. ನಾಳೆ ದಿನ ಇನ್ಯಾವುದೋ ಸರ್ಕಾರ ಬಂದು ಅವರು ನಾವು ಹಂಪಿನ ಕೈ ಬಿಡ್ತೀವಿ ಅಂತಾರೆ, ದ್ವಾರಕೆನ ಕೈ ಬಿಡ್ತೀವಿ ಅಂತಾರೆ, ಕಾಶಿನ ಕೈ ಬಿಡ್ತೀವಿ ಅಂತಾರೆ. ಇಸ್ ಇಟ್ ಅಕ್ಸೆಪ್ಟಬಲ್? ಒಂದು ಪ್ರೇಕ್ಷಣೀಯ ಸ್ಥಳವನ್ನ, ಒಂದು ಸ್ಮಾರಕವನ್ನ ಸ್ಮಾರಕವಾಗಿಯೇ ನೋಡುವ ಮನಸ್ಥಿತಿ ಯಾಕೆ ಬರ್ತಾ ಇಲ್ಲ ಅಂತ. ಇತಿಹಾಸ ಒಂದು ಹೌದು ಸರ್, ಈ ದೇಶಕ್ಕೊಂದು ರಕ್ತ ಸಿಕ್ತವಾದಂತಹ ಇತಿಹಾಸ ಇದೆ, ಹೌದು. ಆದರೆ ಸ್ಮಾರಕಗಳನ್ನ ಅದರ ಜೊತೆ ಲಿಂಕ್ ಮಾಡಿ ಹಳೆಯ ನೋವುಗಳನ್ನ ಕೆದಕೋ ಪ್ರಯತ್ನಗಳು ಯಾಕೆ ಅಂತ. ಡೆಫಿನೆಟ್ಲಿ ನೀವು ಒಂದು ನೋಡಿ, ಸೊ ನಮ್ಮ ದೇಶದ ಮೇಲೆ ತುಂಬಾ ಅಟ್ಯಾಕ್ಸ್ ಆಗಿದೆ. ಬ್ರಿಟಿಷರು ಮಾತ್ರ ಅಲ್ಲ, ಅವ್ರಿಗಿಂತ ಹಿಂದೆ ಸಹ ಗಜ್ನಿ, ಗೋರಿ, ಬಾಬರ್, ತಿಮೂರ್, ಫ್ರೆಂಚ್, ಡಚ್, ಹೀಗೆ ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರೂ ಬಂದಂತವರಲ್ಲಿ ಕೆಲವರು ಮತಾಂದ್ರೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೆಲವೊಂದು ಕಡೆ ಕೆಲವೊಂದು ರೋಡ್ಗೆ ಹೆಸರಿಟ್ರು, ಕೆಲವೊಂದು ಕಡೆ ಅವ್ರದ್ದೇ ಆದಂತ ಬೇರೆ ಬೇರೆ ಮಾಡಿದ್ದಾರೆ ಅಂತ ಅಜ್ಮಲ್ ವಿಷಯದಲ್ಲಿ ಹೇಳ್ತಾ ಇಲ್ಲ. ಬಟ್ ಜನರಲ್ಲಿ ಅವರೆಲ್ಲದನ್ನು ಮಾಡಿ ಹೋಗಿದ್ದಾರೆ. ಅವರ ಒಂದು ಬ್ರ್ಯಾಂಡ್ ಇದು ಚಿರಾಯುವಾಗಿರ್ಬೇಕು ಅಂತ ಹೇಳಿ. ಸೊ ಯಾರೋ ಒಬ್ಬ ಬಂದು ನಾವು ಇದನ್ನ ಬದಲು ಮಾಡ್ತೀವಿ ಅಥವಾ ಇದರಲ್ಲಿ ಏನೋ ಚೇಂಜಸ್ ಬರಬೇಕು ಅಂತ ಯೋಚನೆ ಮಾಡಿದ್ರೆ, ಆ ಯೋಚನೆಯನ್ನ ಅದು ಡಿಬೇಟೇಬಲ್ ಆಗ್ಲಿ, ಸಮಾಜ ಅದ್ರ ಬಗ್ಗೆ ಡಿಬೇಟೇಬಲ್ ಡಿಬೇಟ್ ಮಾಡ್ಲಿ, ಸಮಾಜ ಕೊನೆಗೆ ಒಂದು ಕನ್ಕ್ಲೂಷನ್ ಗೆ ಬರ್ಲಿ. ಡೆಮೋಕ್ರಸಿ. ಭಾಸ್ಕರ್ ಪ್ರಸಾದ್ ಅವರಿಂದ ಪ್ರಶ್ನೆ ತಮಗೆ. ಅಲ್ಲ ಆಕಾಶ್ ಶೆಟ್ಟಿ ಅವರೇ, ಓಕೆ ಹೇಳಿ ಸರ್. ಈ ತರದ ವಿಚಾರಗಳನ್ನೆಲ್ಲ ಡಿಬೇಟ್ ಆಗ್ಲಿ ಅನ್ನೋದಾದ್ರೆ
ಏನಾದ್ರೊಂದು ರಿಸಲ್ಟ್ ಬೇಕಲ್ಲ ನಮ್ಗೆ, ಏನ್ ಕಾರಣಕ್ಕೆ ಡಿಬೇಟ್ ಆಗ್ಬೇಕು? ಡೆಫಿನೆಟ್ಲಿ ಅದನ್ನ ಏನಾದ್ರು ಸಿಗಬೇಕಲ್ಲ. ಈ ರೀತಿ ಡಿಬೇಟ್ ಆಗ್ಬೇಕು ಅನ್ನೋದಾದ್ರೆ ಲಾಸ್ಟ್ ಟೈಮ್ ಒಂದು ಘಟನೆ ಹೇಳ್ತೀನಿ ಕೇಳಿಸ್ಕೊಡಿ. ಬಹಳ ಇದು ವಿರಾಟ ಹಿಂದೂ ಮಹೋತ್ಸವ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನ ಒಬ್ಬ ಪ್ರಮುಖರು ಮಾತಾಡ್ತಾ ದೆಹಲಿಗೆ ಇಂದ್ರಪ್ರಸ್ಥ ಅಂತ ಒಂದು ಹಳೆ ಹೆಸರಿತ್ತು, ಅದೇ ಮತ್ತೆ ವಾಪಸ್ ಬರಬೇಕು ಅನ್ನೋ ವಾದವನ್ನ ತುಂಬಾ ದೊಡ್ಡದಾಗಿ ಮಾಡಿದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ಇಂದ್ರಪ್ರಸ್ಥ ಪಾಂಡವರ ರಾಜಧಾನಿ ಆಗಿತ್ತು ಅನ್ನೋ ಕಾರಣಕ್ಕೆ. ಪಾಂಡವರ ರಕ್ತ ಚರಿತ್ರೆಯನ್ನ ನಾವೇನಾದ್ರು ನೋಡಕ್ ಹೋದ್ರೆ ಕೇವಲ ಈ 5 ಜನರು ಒಂದು ಸಂಸ್ಥಾನ ರಾಜ್ಯ ಆಡಳಿತ ಮಾಡಬೇಕು ಅನ್ನೋ ಕಾರಣಕ್ಕೆ 11 ಅಕ್ಷೋಹಿಣಿ ಸೈನ್ಯದ ಅಷ್ಟು ಅಪಾರವಾದ ಸೈನಿಕರನ್ನ ಬಲಿ ಕೊಟ್ಟು ಆಡಳಿತ ಹಿಡಿದಂತದ್ದು ನಾವು ನೋಡಕ್ ಹೋದ್ರೆ ಇದನ್ನ ರಕ್ತ ಚರಿತ್ರೆ ಹಿನ್ನೆಲೆ ನಾವು ನೋಡಕ್ ಹೋದ್ರೆ ಮತ್ತೆ ಹಾಗಾದ್ರೆ ಅದನ್ನ ಇಂದ್ರಪ್ರಸ್ಥ ಇಡಬೇಕು ಅನ್ನೋದು ಒಂದು ರಕ್ತ ಚರಿತ್ರೆ ಹಿನ್ನೆಲೆಯಿಂದ ಈ ತಾಜ್ ಮಹಲ್ ನ ಬೇಡ ಅನ್ನೋದು, ರಕ್ತ ಚರಿತ್ರೆ ಹಿನ್ನೆಲೆಯಿಂದ ಇಂದ್ರಪ್ರಸ್ಥ ಬೇಡ ಅನ್ನೋದು, ಮತ್ತೆ ಆ ರಕ್ತ ಚರಿತ್ರೆ ಹಿನ್ನೆಲೆಯಿಂದ ಈ ಪಾಂಡವರ ಕುರುಹುಗಳು ಭಾಸ್ಕರ್ ಪ್ರಸಾದ್ ಅವರೇ ಅವರ ಮೂಗಿನ ನೇರಕ್ಕೆ ವಿಷಯಗಳನ್ನ ಒಂದು ಪರಂಪರೆಯನ್ನ ಗೌರವಿಸೋದು. ನೀವ್ ಹೇಳ್ತಾ ಇರೋದು ನಾನೆಲ್ಲ ಪರವಾಗಿ ಮಾತಾಡ್ತಿದ್ದೀನಿ ಅನ್ನಂಗಾಯ್ತು, ಒಂದ್ ನಿಮಿಷ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ನೋಡಿ. ಈ ತರ ಅನ್ಕೊಂಡೋದ್ರೆ ರಕ್ತ ಚರಿತ್ರೆ ಹಿನ್ನೆಲೆ ಇದೆ, ಇದೆಲ್ಲ ನಾಶ ಮಾಡ್ಬೇಕು ಅಂತ ಹೋದ್ರೆ ಪಾಂಡವರ ಕುರುಹುಗಳು ಈ ದೇಶದಾದ್ಯಂತ ಸಿಗುತ್ತೆ. ಹೆಜ್ಜೆ ಇಟ್ಟಿರುವಂತದ್ದು, ಅದೇನೋ ಕಟ್ಟಿರುವಂತದ್ದು, ಅಲ್ಲಿ ಓಡಾಡಿದ್ರು ಅಂತ ಎಲ್ಲ ನಾಶ ಮಾಡ್ಕೊಂಡ್ ಬಂದ್ಬಿಡೋಣ. ರಕ್ತ ಚರಿತ್ರೆ ಹಿನ್ನೆಲೆ ಅಂತಂದ್ರೆ ಬ್ರಿಟಿಷರು ಕೂಡ ರಕ್ತ ಚರಿತ್ರೆ ಸೃಷ್ಟಿ ಮಾಡಿದವರೆ. ಈಗ ಅವರ ಹೆಸರಿನಲ್ಲಿ ಕಬ್ಬನ್ ಪಾರ್ಕ್ ಇದೆ, ರೆಡ್ ಫೋರ್ಟ್ ಇದೆ, ಜಂತರ್ ಮಂತರ್ ಇದೆ, ಕುತುಬ್ ಮಿನಾರ್ ಇದೆ, ಚಾರ್ ಮಿನಾರ್ ಇದೆ, ಎಲ್ಲ ನಾಶ ಮಾಡ್ಕೊಂಡ್ ಬಂದ್ಬಿಡೋಣ. ಹೋಗಿ ಎಲ್ಲ ನಾಶ ಮಾಡ್ಕೊಂಡ್ ಬಂದ್ಬಿಡೋಣ. ಹೆಸರನ್ನ ಚೇಂಜಸ್ ವಿಷಯಕ್ಕೆ ಬಂದ್ರೆ ಡೆಲ್ಲಿ ಹೆಸರು ಬಗ್ಗೆ ಅವ್ರು ಹೇಳಿದ್ರು. ನಮ್ಮ ದೇಶದಲ್ಲಿ ಬೆಂಗಳೂರಿನ ಹೆಸರು ಚೇಂಜ್ ಆಯ್ತು, ಬಾಂಬೆ ಹೆಸರು ಚೇಂಜ್ ಆಯ್ತು, ಚೆನ್ನೈ ಹೆಸರು ಚೇಂಜ್ ಆಯ್ತು, ಕೋಲ್ಕತ್ತಾದ ಹೆಸರು ಚೇಂಜ್ ಆಯ್ತು. ಮೊನ್ನೆ ನಮ್ಮ ಇಲ್ಲಿ ಬಾಂಬೆಯಲ್ಲಿ ಒಂದು ರೈಲ್ವೆ ಸ್ಟೇಷನ್, ಎಲ್ಫಿನ್ಸ್ಟನ್ ರೈಲ್ವೆ ಸ್ಟೇಷನ್ ಅಂತ ಹೇಳಿ, ಅದು ಒಬ್ಬ ಬ್ರಿಟಿಷ್ ಗವರ್ನರ್ ನೇಮ್ ಆಗಿತ್ತು, ಅದು ಚೇಂಜ್ ಆಯ್ತು. ಮಡಿಕೇರಿಯ ಮೊದಲಿನ ಹೆಸರು ಮರ್ಕೆರ ಅಂತ ಇತ್ತು. ಸೊ ಐ ಹೋಪ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ಬೆಂಗಳೂರು ಹೆಸರು ಬದಲಾವಣೆ ಆಗೋದಕ್ಕೂ ಚೆನ್ನೈ ಹೆಸರು ಸಮಯದಲ್ಲಿ ದಿನ ಕೂತವರು ಸಹ ಹೈದರಾಬಾದ್ ಹೆಸರನ್ನ ಭಾಗ್ಯನಗರಿ ಮಾಡಬೇಕು ಅಂತಂದಾಗ ಹೋರಾಟ ಮಾಡ್ತಾರೆ. ಇದೆಲ್ಲದೂ ಕೂಡ ನನ್ಗೆ ಇದರಿಂದ ಎಷ್ಟು ಚಂಕ್ ಓಟ್ ಬರ್ತದೆ ಅನ್ನೋದೇ ಆಗಿದೆ. ಸೊ ನೀವು ಒಂದು ಸಂಗೀತ ಎಷ್ಟು ಓಟ್ ಬರುತ್ತೆ, ಎಷ್ಟು ಓಟ್ ಬರುತ್ತೆ, ನಮ್ಮ ದೇಶದಲ್ಲಿ ಎಲ್ಲಿ ನಾವು ದಾರಿ ತಪ್ಪಿದ್ರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಅಥವಾ ಈ ವೆಸ್ಟರ್ನ್ ಇದರಲ್ಲಿ ಹಿಸ್ಟ್ರಿ ಅಂತ ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ನನ್ ವಿರೋಧ ಇಲ್ಲ, ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಮ್ ದೇಶದಲ್ಲಿ ಹಿಸ್ಟ್ರಿ ಅಂತಿಲ್ಲ. ಇವ್ರು ಹೇಳಿದಂಥ ರಾಮಾಯಣ ಮಹಾಭಾರತವನ್ನ ಬಿಜೆಪಿಯವರು ಈ ಥರದವ್ರು ಹಿಸ್ಟ್ರಿ ತಗೋಬಹುದು ಬಿಟ್ಟರೆ, ನಮ್ಮಂಥವ್ರು ಒಂದು ರಾಮನ್ ಫೋಟೋ ಹಾಕೊಂಡು ದೇವ್ರ ಪೂಜೆ ಮಾಡೋರಿಗೆ ಹಿಸ್ಟ್ರಿ ಅಂತಿಲ್ಲ. ನಮ್ಮ ಮನಸ್ಸುಗಳಲ್ಲಿ ಅದಿರುವಂಥದ್ದು ನಮ್ಮ ನಮಗೆ ತೋಚದಂಗೆ ಆಚರಣೆ. ಹಾಗಾಗಿ ನಮ್ಮ ದೇಶದಲ್ಲಿ ಏನಿದೆ ಅಂದರೆ ಗತ ಇದೆ, ಪಾಸ್ಟ್ ಇದೆ. ನಮಗೆ ಭಾರತಕ್ಕೆ ಒಂದು 1000 ವರ್ಷಗಳ ಪಾಸ್ಟ್ ಇದೆ. ಅದರಲ್ಲಿ ಬುದ್ಧ ಇದ್ದಾನೆ, ಮಹಾವೀರ ಇದ್ದಾನೆ, ರಾಮ ಇದ್ದಾನೆ, ಕೃಷ್ಣ, ಅಲ್ಲಮ ಪ್ರಭು, ಎಲ್ಲ ನಮ್ಮ ಪಾಸ್ಟಿನ ಭಾಗ, ನಮ್ಮ ಹಿಸ್ಟ್ರಿ ಭಾಗ ಅಲ್ಲ. ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ. ಹಿಸ್ಟ್ರಿಯ ಭಾಗವಾಗಿ ನೀವು ಎಲ್ಲರನ್ನು ತಗೊಳ್ತಾ ಹೋದರೆ ಕನಕದಾಸರು ನಿಮಗೆ ಹಿಸ್ಟ್ರಿ ಭಾಗವಾಗಿ ಕಾಣಿಸ್ತಾರೆ. ಈಗ ಇನ್ನೊಂದು ಚರ್ಚೆ ಈಗ ರಾಣಿ ಚೆನ್ನಮ್ಮನ ಬಗ್ಗೆ ಶುರುವಾಗಿದೆ, ಚೆನ್ನಮ್ಮ ಹಿಸ್ಟ್ರಿ ಭಾಗವಾಗಿ ಕಾಣ. ನೀವು ಪಾಸ್ಟ್ನ ಮತ್ತು ಹಿಸ್ಟ್ರಿಯನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಹಿಸ್ಟ್ರಿ ಜೊತೆ ನೀವು ರಾಜಿ ಮಾಡ್ಕೊಳ್ಳೋಕ್ಕಾಗಲ್ಲ, ಪಾಸ್ಟ್ ಜೊತೆ ನೀವು ಗುದ್ದಾಡೋಕ್ಕೆ ಸಾಧ್ಯ ಇದೆ. ಇವತ್ತು ನಿಮ್ಗೆ ಹಬ್ಬ ಮಾಡೋಕ್ಕಾಗಲ್ವಾ, ನಿಮಗೆ ಕಷ್ಟ ಇದ್ರೆ ನಾಳೆ ಮಾಡ್ಕೋಬೋದು, ಯಾರು ನಿಮ್ಗೆ ಏನು ತರ್ತದೆ, ಇದನ್ನು ತಲೆ ಕಡಿಯೋಕ್ಕಾಗಲ್ಲ. ಹಿಸ್ಟ್ರಿ ಅಂದರೆ ಭಾಳ ಆ್ಯಕ್ಯುರೇಟ್ ಆಗಿರೋ ಡೇಟು ಸೆಕೆಂಡು ಅದ್ರ ಮೇಲೆ ಹೋಗುತ್ತೆ. ಇದು ಬೈಬಲ್ ಆಧಾರಿತವಾಗಿರುವಂಥ ಮತ್ತು ಪಾಶ್ಚಾತ್ಯರ ಆಧಾರಿತ ಚಿಂತನೆ. ನಮ್ಮ ದೇಶದಲ್ಲಿ ಭಾಳ ದೀರ್ಘಕಾಲ ಇದು ನಡೆಯುತ್ತೆ ಅಂತಿಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಏನು ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಬಂತು, ಅಲ್ಲಿಂದ ಮುಂದಕ್ಕೆ ಆಗಿರುವ ಸಂಗತಿಗಳನ್ನೇ ನಾವು ಮುಖ್ಯವಾಗಿ ಗಮನಿಸ್ಕೊಂಡು ಈ ದೇಶವನ್ನು ಚಲಾಯಿಸ್ಕೊಂಡು ಹೋದರೆ ಸಾಕಾಗಿದೆ. ಈಗ ಭಾಗ್ಯನಗರಿ ಅಂತ ಹೆಸರಿಟ್ಬಿಟ್ರೆ ನಮ್ಮ ದೇಶದ ಭಾಗ್ಯ ಏನು ಉದ್ದಾರ ಆಗ್ಬಿಡುತ್ತೆ, ಅಲ್ಲಿರುವಂತಹ ಚರಂಡಿಗಳು ಉದ್ದಾರವಾಗ್ಬಿಡ್ತಾರೆ, ಅಥವಾ ಬೆಂಗಳೂರಿನ ಒಂದು ಇದಾಗ್ಬಿಡುತ್ತೆ. ಪ್ರಶ್ನೆ, ವೈ ನಾಟ್ ಡಿಬೇಟ್ ಅಂತ ಸರ್, ಡಿಬೇಟ್ ಮಾಡಿದ್ರೆ ಅವ್ರಿಗೆ ನಾನೊಂದು ಪ್ರಶ್ನೆ ಹಾಕ್ತಿದ್ದೀನಿ. ಇವಾಗ ಬ್ರಿಟಿಷ್ ಅವರು ಬಂದ ಮೇಲೆ ನಮ್ಗೆ ಸುಮಾರು 90% ರೈಲ್ವೆ ರೂಟ್ ಎಲ್ಲ ಅವರೇ ಹಾಕೊಟ್ರು. ಅದೆಲ್ಲ ಕಿತ್ತಾಕ್ಬಿಡ್ತಾರೆ. ನಾನೇನ್ ಹೇಳ್ಕೊಂಡ್ರೆ ಅವ್ರು ಮಾಡಿದ ಕಾಂಟ್ರಿಬ್ಯೂಷನ್ ಅವ್ರು ಮಾಡಿದ ಮೂಲಭೂತ ಟ್ರೈನ್ ರೂಟ್ ಎಲ್ಲ ಅವರೇ ಹಾಕೊಟ್ಟಿದ್ದು, ಅದೆಲ್ಲ ಎತ್ ಬಿಡ್ಬೇಕಾಗಿರುತ್ತೆ. ಅವ್ರ ಕಾಂಟ್ರಿಬ್ಯೂಷನ್ ನಮ್ಗೆ ಯಾಕೆ? ಸ್ಮಾರಕಗಳ ಬಗ್ಗೆ ಮಾತಾಡೋಣ, ಮೂಲಭೂತ ಸೌಕರ್ಯಗಳಲ್ಲ. ಒಂದೇ ಆಗುತ್ತೆ, ಇನ್ನೊಂದು ವಿಷಯ ಮಾತಾಡ್ತೀನಿ.
ನೋಡಿ, ಪೇಶ್ವಾ ಮಾಧವರಾವ್ ಬಂದು ಇಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ಮಾಡುವಾಗ ಒಂದು ಟೆಂಪಲ್ ಅನ್ನು ಒಡೆದಾಗ್ಬಿಟ್ಟು ಹೋದ್ರು. ಅವಾಗ ಟಿಪ್ಪು ಸುಲ್ತಾನ್ ಅದನ್ನ ಸ್ಥಾಪನೆ ಮಾಡಿದ್ರು, ಮತ್ತೆ ಶೃಂಗೇರಿಗೆ ಅವರೇ ಕೊಟ್ಟಿದ್ರು, ಉಡುಗೊರೆ ಕೊಟ್ಟಿದ್ದಾರೆ ಅಲ್ಲಿ ಕಟ್ಟು ನಿರ್ಮಾಣ ಮಾಡಕ್ಕೆ. ರಕ್ತ ಚರಿತ್ರೆ ಇದೆ ಅಂತ ಹೇಳಿದ್ರೆ, ಅಕ್ಬರ್ಗೆ ಜನರಲ್ ಆಗಿದ್ದು ರಾಜ ಮಾನ್ಸೇನು, ಅಕ್ಬರ್ಗೆ ಬೀರ್ಬಲ್ ಇದ್ದ ರಾಜ ತೋದರ್ಮಲ್ ಇದ್ದ. ಅದೇ ತರ ಇಲ್ಲಿ ಟಿಪ್ಪುಗೆ ಬಂದು ಪಂಡಿತ್ ಪೂರ್ಣಯ್ಯ ಇದ್ರು, ಟಿಪ್ಪುಗೆ ಬಂದು ಕೃಷ್ಣರಾವ್ ಬಂದು ಟ್ರೆಷರಿ ಮೇಂಟೆನೆನ್ಸ್ ನಲ್ಲಿ ಇದ್ರು. ಹಾಗಾಗಿ ರಕ್ತ ಚರಿತ್ರೆ ಅಂತ ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಏನು ಅರ್ಥ ಆಗುದಿಲ್ಲ. ಅಲ್ಲಿ ಔರಂಗಜೇಬ್ ಸೇನೆ ಒಳಗೆ ರಾಜ್ಪುಟ್ಸಿದ್ರು, ಶಿವಾಜಿಯ ಸೇನೆ ಒಳಗೆ ಜನರಲ್ಸ್ ಎಲ್ಲ ಮುಸ್ಲಿಮ್ಸ್ ಆಗಿದ್ದಾರೆ. ಹಾಗಾಗಿ ಅವ್ರನಲ್ಲಿ ಏನು ಕೋಮುವಾದ ಇರಲಿಲ್ಲ, ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ ಅಲ್ಲಿ ಇರಲಿಲ್ಲ. ಇಲ್ಲಿ ನಾವು ಮಾತಾಡ್ಕೊಂಡಿದ್ದೇವೆ ನಾವು. ಉಮರ್ ಶರೀಫ್ ಅವರೇ, ಈ ದೇಶದ ಬಹುಸಂಖ್ಯಾತರಿಗೆ ತಾಜ್ ಮಹಲ್ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಅದೊಂದು ಪ್ರೇಮ ಸೌಧದ ರೀತಿ ಕಾಣಿಸುತ್ತೆ. ಅಲ್ಲಿ ಅದರಲ್ಲಿ ಕೆಲವರಿಗೆ ಅದು ನಮ್ಮ ಮೇಲೆ ನಡೆದಂತಹ ದೌರ್ಜನ್ಯಗಳ ಸಂಕೇತ ಅಂತ ಅನ್ಸುತ್ತೆ. ಆಕಾಶ್ ಅವರು ಹೇಳಿದಾಗೆ ನನ್ನ ಪಾಲಿಗೆ ರಾಮಸೇತು ಅತಿ ದೊಡ್ಡ ಪ್ರೇಮ ಸೌಧ, ಸೀತೆಯನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ರಾಮ ಕಟ್ಟದಂಥದ್ದು, ಆ ರೀತಿಯಾಗಿ ಯೋಚನೆ ಮಾಡೋದು ತಪ್ಪ ಅಂತ ನನ್ನ ಪ್ರಶ್ನೆ ಇರುವಂತದ್ದು. ತಾಜ್ ಮಹಲ್ ಎದುರುಗಡೆ ನಿಂತ್ಕೊಂಡಾಗ ನಮ್ಮ ಮೇಲೆ ನಡೆದ ನೆನಪಾಗಬಾರ್ದ ಅದು ತಪ್ಪು ಚಿಂತನೆಯ. ಇಟ್ ಇಸ್ ಅನ್ ಓಪನ್ ಡಿಬೇಟ್, ಇಟ್ ದೇರ್ ಇಸ್ ನೋ ಜಜ್ಮೆಂಟ್ ಸರ್. ಈ ರೀತಿಯಾಗಿ ಯೋಚನೆ ಮಾಡೋದು ತಪ್ಪು. ಈ ರೀತಿಯಾಗಿ ಜನಸಾಮಾನ್ಯನೋ ಇಲ್ಲ ಯಾರೋ ಒಬ್ರು ಅವಿವೇಕಿಗಳು ಮಾತಾಡಿದ್ರೆ ಅದ ತರ. ಇವರು ದೇಶವನ್ನ ಆಳ್ತಾ ಇರೋರು, ಸಂವಿಧಾನವಾಗಿ ನಾವು ಪ್ರಮಾಣವನ್ನು ತೆಗೆದುಕೊಂಡು ರಾಜ್ಯವನ್ನ ಆಳ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಅಲ್ಲಿನ ಶಾಸಕರು ಈ ತರ ಮಾತಾಡಿದ್ರೆ ಅದು ತಪ್ಪು. ಯಾಕಂದ್ರೆ ಅವರಿಗೆ ಆ ಅಧಿಕಾರ ಇಲ್ಲ, ಯಾವುದೋ ಒಂದು ಇತಿಹಾಸವನ್ನು ತಿರುಚಲಿಕ್ಕೆ ಅಧಿಕಾರ ಇಲ್ಲ ಅವರಿಗೆ. ಯಾವ್ದಾದ್ರು ಡೌಟ್ ಯಾರು ಕಂಪ್ಲೇಂಟ್ ಬಂದಾಗ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬಹುದೇ ಹೊರತು. ಆಲ್ರೆಡಿ ಇರುವಂತಹ ಇತಿಹಾಸನೇ ತಿರುಚಲ್ಪಟ್ಟಿರುವಂತದ್ದು. ಈಗ ಆಲ್ರೆಡಿ ಮರೆಮಾಚಲಾಗಿರುವಂತಹ ಇತಿಹಾಸ ಹೊರಬರಲಿ. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ್ಮೇಲೆ ಚರ್ಚೆಯನ್ನು ಮುಂದುವರೆಸಿ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಜಿ ಬಿ ಹರೀಶ್ ಅವರ, ಐತಿಹಾಸಿಕ ಸ್ಮಾರಕಗಳನ್ನು ನೋಡುವ ನಮ್ಮ ರೀತಿಯಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ? ತಾಜ್ ಮಹಲ್ ಎದುರುಗಡೆ ಹೋಗಿ ನಿಂತ್ಕೊಂಡಾಗ ನಮಗೆ ಪ್ರೇಮ ನೆನಪಾಗಬೇಕಾ ಹಿಂಸೆ ನೆನಪಾಗಬೇಕಾ? ಹಿಂಸೆ ನೆನಪಾದರೆ ಅದು ತಪ್ಪ. ಹಿಂಸೆ ತಾಜ್ ಮಹಲ್ ನೋಡಿದಾಗ ನೆನಪಾಗೋ ಅವಶ್ಯಕತೆ ಇಲ್ಲ ಮೊದಲು. ಯಾತಕ್ಕೆ ಅಂದರೆ ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಪಾಸ್ಟಲ್ಲಿ ಏನೋ ಒಂದು ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳೋ ಕ್ರಮಗಳೇನು ಅಂದರೆ ಅಲ್ಲಿಗೆ ಹೋಗಿ ಯಾರೋ ಯಾರ ಮೇಲೆ ಇವತ್ತು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಹಿಸ್ಟ್ರಿನಲ್ಲಿ ಹಿಂಗೆ ಹಿಂಗೆ ನಡೀತಪ್ಪ ಅಂತ ಇಡೀ ದೇಶದಾದ್ಯಂತ ಏನು ನಡೀತಾ, ಅವಾಗ ಸಾಹೇಬರು ಚೆನ್ನಾಗಿ ಹೇಳಿದ್ರು ಅದನ್ನು, ಯಾರ್ಯಾರು ಏನೇನೋ ಮಾಡಿರಬಹುದು ಅದನ್ನು ನೀವು ಯಥಾಸ್ಥಿತಿಯಾಗಿ ರೋಚಕವಾಗಿ ಹೇಳಬಾರ್ದು. ವಸ್ತುನಿಷ್ಠವಾದ ಶಾಂತವಾದ ತಣ್ಣನೆಯ ಅಂತ ಹಿಂದೆ ಲಂಕೇಶ್ ಒಂದು ಶಬ್ದ ಬಳಸೋರು, ತಣ್ಣನೆಯ ಭಾಷೆಯಲ್ಲಿ ಹೇಳಬೇಕು. ಅದು ಒಂದು, ಅದರಲ್ಲಿ ಏನು ಮುಚ್ಚಿಡುವೆ. ಕಾಂಗ್ರೆಸ್ನವರು ಸಿಕ್ಕಾಬಿಟ್ಟು ಸುಳ್ಳು ಹೇಳಿದ್ದಾರೆ ಈ ದೇಶದಲ್ಲಿ. ನಾನು ಮತ್ತೆ ಪಕ್ಷ ಅಂತ ಹೇಳ್ತಿಲ್ಲ, ಇವರು ಕಂಟಿನ್ಯೂ ಮಾಡ್ತಾರೆ. ಇವಾಗಿರೋರು ಏನು ಕಡಿಮೆ ಇಲ್ಲ, ಇವರು ಕಂಟಿನ್ಯೂ ಮಾಡ್ತಾರೆ. ಯಾಕೆಂದ್ರೆ ಅವರವರ ಬೆಳೆ ಬೇಯಿಸ್ಕೊಳ್ಳೋಂಥದ್ದು. ಅದು ಶಾಲೆಯಲ್ಲಿ ಹೋದ ಮಕ್ಕಳು ತಲೆ ಕೆಡುತ್ತೆ ವಾಪಸ್. ಅವ್ರಿಗೆ ಏನನ್ಸುತ್ತೆ ಅಂದ್ರೆ ಇದು ಒನ್ ಸೈಡೆಡ್ ಹಿಸ್ಟ್ರಿ ಅನ್ಸುತ್ತೆ. ತಿರ್ಗಾ ಇನ್ನೊಂದು ಗೌರ್ಮೆಂಟ್ ಅವ್ರು ಬಂದ್ರೆ ಅವರು ಅದನ್ನೆಲ್ಲ ಪೂರ್ತಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಏನಾಗಿದೆ ಅಂದ್ರೆ ನಮಗೆ ಹಿಸ್ಟ್ರಿ ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಆಗಲ್ಲ ಅನ್ನೋಂಗಾಗ್ಬಿಟ್ಟಿದೆ. ಈಗ ನಮ್ಮ ದೇಶದಲ್ಲಿ ಒಬ್ಬ ರೈತ ಅನ್ನೋನು ಹೆಂಗ್ ಬೆಳೆ ಬೆಳೀತಾನೆ, ಹಿಸ್ಟ್ರಿ ಪುಸ್ತಕ ಇಟ್ಕೊಂಡಿದ್ದಾನೆ ಅವನು. ಆ ಊರಿನಲ್ಲಿರುವಂತ ಯಜಮಾನರು ಹಳಬರು ಕೇಳ್ತಾನೆ ಇಲ್ಲಿ ಏನಿತ್ತು ಜೀವನ ನೋಡ್ಕೊಂತಾನೆ, ಅದ್ರ ಮೇಲೆ ಬೆಳೆಸ್ಕೊಂಡು ಹೋಗ್ತಾನೆ. ನಮ್ಮ ದೇಶದಲ್ಲಿ ಒಂದು ಜಾನಪದ ವಿವೇಕ ಅಂತಿದೆ, ಆ ಜಾನಪದ ವಿವೇಕಕ್ಕೆ ಹಿಸ್ಟ್ರಿ ಹಂಗಿಲ್ಲ. ಇದನ್ನ ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಇಂಟೆಲಿಜೆನ್ಸ್. ಒಂದು ವೇಳೆ ತಾವೇನು ಗಂಭೀರವಾದಂತಹ ಆರೋಪ ಮಾಡಿದ್ರಿ, ಕಾಂಗ್ರೆಸ್ ಹಿಸ್ಟ್ರಿಯನ್ನ ತಿರುಚಿದೆ, ತಿರುಚಿರದೇ ಇದ್ದಿದ್ರೆ ಈ ರೀತಿಯಾದಂತಹ ಉದಾಹರಣೆ ಕೊಡ್ತೀನಿ ನೋಡಿ. ಆರ್ ಸಿ ಮುಜುಮ್ದಾರ್ ಅವರ ನೇತೃತ್ವದಲ್ಲಿ ಇಡೀ ಭಾರತೀಯ ಇತಿಹಾಸವನ್ನು ಬರೀಬೇಕು ಅಂತಾಯ್ತು. ಭಾರತೀಯ ವಿದ್ಯಾಭವನದವರು ಅದನ್ನು ಅನೇಕ ಸಂಪುಟಗಳಲ್ಲಿ ತಂದ್ರು. ಆ ಸಂದರ್ಭದಲ್ಲಿ ಆರ್ ಸಿ ಮುಜುಮ್ದಾರ್ ವರ್ಲ್ಡ್ ನೋನ್ ಹಿಸ್ಟಾರಿಯನ್, ಅವ್ರು ಯಾವ ಪಾರ್ಟಿಲೂ ಇರಲಿಲ್ಲ. ಆಗ ಈ ಬಿಜೆಪಿಯ ಮೂಲ ಸಂಸ್ಥೆಯಾದ ಜನಸಂಘ ಅವೆಲ್ಲ ಬಹಳ ದೊಡ್ಡ ಶಕ್ತಿಶಾಲಿ ಸಂಘಟನೆಗಳಾಗಿರಲಿಲ್ಲ. ಕರೆದು ಹೀಗೀಗ ಇತಿಹಾಸಕ್ಕೆ ನೀವು ಹೊಸ ಡೈರೆಕ್ಷನ್ ಕೊಡಬೇಕು ಅಂತ ನೆಹರು ಹೇಳ್ತಾರೆ. ಅದನ್ನು ಬರೆದಿದ್ದಾರೆ ಆರ್ ಸಿ ಮುಜುಮ್ದಾರ್. ಮುಜುಮ್ದಾರ್ ಹೇಳ್ತಾರೆ ಪ್ರಧಾನಮಂತ್ರಿಗಳಾಗಿ ನಿಮ್ ಕೆಲಸ ಬೇರೆ, ಹಿಸ್ಟಾರಿಯನ್ನಾಗಿ ನನ್ನ ಕೆಲಸ ಬೇರೆ, ಡೋಂಟ್ ಮೆಡಲ್ ಇನ್ ಟು ಮೈ ಬಿಸ್ನೆಸ್ ಅಂತಾರೆ. ಯಾಕೆ ಈ ಉಸಾಬರಿ? ನೆಹರು ಬಗ್ಗೆ ನಂಗೆ ಗೌರವ ಇದೆ, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಗಳು. ಆದರೆ ಇವ್ರು ಹಿಂಗೆ ಮಾಡಕ್ಕೆ ಶುರು ಮಾಡಿದ್ದೇನಕ್ಕೆ ಅಂದರೆ ಮುಸ್ಲಿಂ ಸಮುದಾಯದ ಅಪೀಸ್ಮೆಂಟ್ಗೋಸ್ಕರ ಮಾಡಿದರು. ಮುಸ್ಲಿಮರು ನಮ್ಮ ದೇಶದ ರಾಷ್ಟ್ರೀಯರು, ಈ ದೇಶದ ಪ್ರಜೆಗಳು. ಅವ್ರ ಜೊತೆ ನೀವು ಅಪೀಸ್ಮೆಂಟ್ ಯಾಕೆ ಮಾಡ್ತೀರಾ? ಶಿಕ್ಷಣ ಕೊಡಿ, ಉದ್ಯೋಗ ಕೊಡಿ, ಮುಗೀತು, ಅವ್ರ ಜೀವನದಲ್ಲಿ ಮುಂದೆ ಬರ್ತಾರೆ. ಅವತ್ತಿಂದ ಇವತ್ತಿನ ತನಕ ಅದಾಗಿಲ್ಲ. ಸಚಾರ್ ಕಮಿಟಿ ಇದೆಯಲ್ಲ, ಸಚಾರ್ ಕಮಿಟಿಯನ್ನ ನಾವು ಸರಿಯಾಗಿ, ನನಗೆ ಉತ್ತರ ಸಿಗದೆ ಇರೋದು ನೀವು ಹೇಳಿದ್ರಲ್ಲ. ಒಂದು ವೇಳೆ ನಿಜವಾದ ಇತಿಹಾಸವನ್ನ ಸತ್ಯವಾದ ಮಾತುಗಳನ್ನ ಹೇಳಿ ಬೆಳೆಸಿದ್ದಿದ್ರೆ ಈ ರೀತಿಯಾಗಿ ತಾಜ್ಮಹಲ್ ಯಾಕೆ ಆಗ್ತಿರ್ಲಿಲ್ಲ ಸರ್? ತಾಜ್ಮಹಲ್ ಬೆಳೆಸಬೇಕು ಅಂತ 30 ವರ್ಷದಿಂದ ಡಿ ವಿಜಿ ಅವ್ರ ಒಂದ್ ಮಾತು ಹೇಳ್ತಾರೆ, ಜರಿಯಲ್ ವಾಲಾಬಾಗ್ ಆದ್ಮೇಲೆ ಹೇಳ್ತಾರೆ ಪಾಸ್ಟ್ ಇಸ್ ಪಾಸ್ಟ್ ಅಂತ.
ನಾವು ಬೀದಿ ಜಗಳ ಆಡ್ಬೇಕಾದ್ರೆ ಕೂಡ ನಮ್ಮ ರಸ್ತೆಯಲ್ಲಿ ಇವರ ಹೋಗ್ತಾ ಇರೋದು ವೆಹಿಕಲ್ ಗುದ್ಬಿಟ್ರೆ ಏ ಆಗಿದ್ದಾಗೋಯ್ತಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಾರೆ. ನಮ್ಮ ದೇಶದ ಜನ ಜಗಳಗಂಟರಲ್ಲ ಸರ್, ನಮ್ಮ ದೇಶದ ಜನ ರಕ್ತ ಸಿಕ್ತ ಇತಿಹಾಸವನ್ನು ಬಯಸೋರಲ್ಲ. ಅವರು ಇತಿಹಾಸ ತಜ್ಞರಿರ್ಬೋದು, ಮಹಾತ್ಮ ಗಾಂಧಿಯನ್ನ ಕೊಂದವರು ಯಾವ ಕಾರಣಕ್ಕಾಗಿ ಕೊಂದರು, ಯಾವುದೇ ಇತಿಹಾಸದಲ್ಲಿ ಇರೋ ತಪ್ಪಿತ್ತ ದೋಷ ಇತ್ತ ಅಲ್ಲಿ ಕೊಲ್ಲಕ್ಕೆ ಇಲ್ಲ ಇಲ್ಲ. ಮಹಾತ್ಮ ಗಾಂಧಿಯನ್ನ ಕೊಂದವರ ತತ್ವ ಸಿದ್ಧಾಂತಗಳಿದ್ದಾವಲ್ಲ, ಆ ತತ್ವ ಸಿದ್ಧಾಂತಗಳ ಇವತ್ತು ದೇಶವನ್ನ ಆಳ್ತಾ ಇರತಕ್ಕಂಥದ್ದು, ಆ ದೇಶವನ್ನ ಅದನ್ನ ಒಪ್ಲಿಕ್ಕೆ ರೆಡಿ ಇಲ್ಲ ನಾನು. ಆದ್ರೆ ಹೇಳ್ತಾ ಇದ್ದೀನಿ ನೋಡಿ, ದಾಖಲಾತಿ ಇದ್ರೆ ಆದ್ರೆ ನಾನು ಹೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧಿಯನ್ನ ಕೊಂದವರಲ್ಲಿ ಮಹಾತ್ಮ ಗಾಂಧಿ ಯಾವ ಇತಿಹಾಸದಲ್ಲಿ ತಪ್ಪಿತ್ತು? ಮಹಾತ್ಮ ಗಾಂಧಿಯನ್ನ ಕೊಂದವರು ಯಾಕೆ ಕೊಂದರು? ಸಿ, ಅವರ ಒಂದು ಸಿದ್ಧಾಂತಗಳಿತ್ತು, ಆ ಸಿದ್ಧಾಂತವನ್ನ ಹೇರಬೇಕು ಅದಕ್ಕಾಗಿ ಮಹಾತ್ಮ ಗಾಂಧಿಯನ್ನ ಕೊಂದರು. ಅದಾದ ನಂತರ ಇವತ್ತಿನವರು ಕೂಡ ಆ ಸಿದ್ಧಾಂತ ಮೇಲೆ ದೇಶವನ್ನ ಆಳ್ತಾ ಇದ್ದಾರೆ. ಆ ಸಿದ್ಧಾಂತ ಏನು, ಆ ಸಿದ್ಧಾಂತ ಏನ್ ಹೇಳ್ತದೆ ಅಂದ್ರೆ ಬೇರೆ ಎಲ್ಲ ಯಾವುದೇ ಸಂಸ್ಕೃತಿ ಇಲ್ಲ ದೇಶದಲ್ಲಿ, ಒಂದೇ ಸಂಸ್ಕೃತಿ ಇರೋದು, ಒಂದೇ ಭಾಷೆ ಇರೋದು, ಒಂದೇ ತರ ಆಚರಣೆ ಇರೋದು, ಇದು ಅವರ ಸಂಸ್ಕೃತಿ ಸಿದ್ಧಾಂತಗಳು. ಏಕ ಸಂಸ್ಕೃತಿಯ ಮನೋಭಾವನೆ ಹೀಗೆ ಮುಂದುವರ್ಕೊಂಡು ಹೋದ್ರೆ ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ್ ಬುದ್ಧನ ಮೂರ್ತಿಗಳನ್ನ ಬಾಂಬ್ ಬಿಟ್ಟು ಉಡಾಯಿಸಿದ್ದನ್ನ ಈ ಪ್ರಪಂಚ ನೋಡಿದೆ. ಅದೇ ರೀತಿಯಾಗಿ ತಾಜ್ ಮಹಲ್ ಅನ್ನು ಉಡಾಯಿಸುವುದನ್ನ ನೋಡುವ ದುರದೃಷ್ಟ ನಮ್ದಾಗತ್ತಾ? ಯಾವದನ್ನ ಯಾವ್ದಕ್ಕೆ ತಗೊಂಡು ಹೋಗ್ತಾ ಇದೇವ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಮಧ್ಯದಲ್ಲಿ ನಂದು ಕನೆಕ್ಷನ್ ಸ್ವಲ್ಪ ತಪ್ಪಿ ಹೋಗಿತ್ತು, ನೋ ಇಶ್ಯೂಸ್. ಬಟ್ ಒಂದು ಈ ದೇಶದ ಮಾಜಿ ಹೋಮ್ ಮಿನಿಸ್ಟರ್ ಒಬ್ರು ಹಿಂದೂ ಟೆರರ್ ಅನ್ನ ಕ್ರಿಯೇಟ್ ಮಾಡಿದಂತ ಒಂದು 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 ದೊಡ್ಡ ತಪ್ಪನ್ನ ಮಾಡಿದಂಥವ್ರು. ಎಲ್ಲೂ ಇಲ್ಲದನ್ನ ಎಲ್ಲೋ ಕ್ರಿಯೇಟ್ ಮಾಡುವಂಥದ್ದು, ಎಲ್ಲೋ ಇಲಿ ಹೋಯ್ತು ಅಂತಂದ್ರೆ ಹುಲಿ ಹೋಯ್ತು ಅಂತ ಹೇಳುವಂಥದ್ದು, ಯಾರೋ ಒಬ್ರು ಸ್ಟೇಟ್ಮೆಂಟ್ ಕೊಟ್ರು ಅನ್ನೋ ಕಾರಣಕ್ಕೋಸ್ಕರ ತಾಜ್ ಮಹಲನ್ನೇ ಉಡಾಯಿಸಿ ಬಿಡ್ತಾರೆ, ಅದನ್ನ ಅಫ್ಘಾನ್ ತಾಲಿಬಾನಿಗೆ ಹೋಲಿಸುವಂತ ಒಂದಿದು. ಮತ್ತೆ ಇಲ್ಲಿ ಕೊಟ್ಟಿರುವಂತ ಹೆಡ್ಲೈನ್ಸ್ ಏನು, ಹೆಡರ್ ಏನಿದೆಯಲ್ಲ ಸರ್, ಇತಿಹಾಸವನ್ನ ತಿರುಚೋದು ಅಂತೇಳಿ ಸ್ಲ್ಯಾಶ್ ಹಾಕಿ ಇತಿಹಾಸದ ಕೋರ್ಸ್ ಕರೆಕ್ಷನ್ ಮಾಡೋದಾ ಅಂತ ಕೇಳಿದ್ರೆ ಇದು ಬ್ಯಾಲೆನ್ಸ್ ಆಗ್ತಾ ಇತ್ತಾ ಅಂತ ಹೇಳಿ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ನನ್ನ ಉಡುಪಿ ಜಿಲ್ಲೆಗೆ ಸೇರಿದವನು, ಉಡುಪಿ ಜಿಲ್ಲೆಯಲ್ಲಿ ಒಂದು ಕಾನ್ಸ್ಟಿಟ್ಯೂಯನ್ಸ್ ಇದೆ, ಒಂದು 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 ಕಾಪು ಅನ್ನುವಂತ ಒಂದು ಪ್ಲೇಸ್ ಇದೆ, ನಿಮ್ಗೆ ಗೊತ್ತಿರ್ಬೋದು ಕಾಪು ಅನ್ನುವಂತ ಒಂದು ಪ್ಲೇಸ್. ಕಾಪುದು ಸ್ಪೆಲ್ಲಿಂಗ್ ಹೇಳಿ ಅಂತ ಹೇಳಿದ್ರೆ KAUP ಅಂತ ಬರಿಬೇಕು. ಕಾಪುದು ಸ್ಪೆಲ್ಲಿಂಗ್ KAUP ಅಂತ ನಾನು ಓದಿದೆ ಇಂಗ್ಲಿಷ್. ಸರ್, ಹೌ ಇಸ್ ಇಟ್ ಕನೆಕ್ಟೆಡ್ ಟು ಟುಡೇಸ್ ಡಿಬೇಟ್? ಆಕಾಶ್ ಅವರೆ ಕಮ್ ಟು ದ ಪಾಯಿಂಟ್ ಸರ್, ಕಮ್ ಟು ದ ಪಾಯಿಂಟ್. ಡೆಫಿನೆಟ್ಲಿ ಕನೆಕ್ಟೆಡ್, ಡೆಫಿನೆಟ್ಲಿ ಕನೆಕ್ಟೆಡ್. ಕಮ್ ಟು ದ ಪಾಯಿಂಟ್. ನನ್ನ ಪ್ರಶ್ನೆ ತುಂಬಾ ನೇರವಾಗಿತ್ತು. ಏಕ ಸಂಸ್ಕೃತಿಯ ಮನೋಭಾವನೆ ಇದೆಯಲ್ಲ, ಏಕ ಸಂಸ್ಕೃತಿಯ ಮನೋಭಾವನೆ ಮುಂದುವರ್ಕೊಂಡು ಹೋದ್ರೆ ಒಂದು ದುರದೃಷ್ಟಕರ ಘಟನೆಯನ್ನ ನಾವು ನೋಡಿದೀವಿ ಸರ್. ತಾಲಿಬಾನ್ ಅವರು ಬಾಮಿಯಾನ್ ಬುದ್ಧನ ಮೂರ್ತಿಗಳಿಗೆ ಫಿರಂಗಿಗಳನ್ನಿಟ್ಟು ಒಡೆದು ಹಾಕ್ಬಿಟ್ರು. ಆ ರೀತಿ ಹೋಗಿ ತಾಲಿಬಾನ್ ಗೆ ಹೋಲಿಸ್ತಾ ಇದ್ದೀರಾ ಸರ್? ತಾಲಿಬಾನ್ ನ BJPಯನ್ನ ಇಲ್ಲ RSS ನ ಮನೋಭಾವನೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಕಾಶ್ ಶೆಟ್ಟಿ ಅವರೇ. ನಾನು ಸಂಘಟನೆ ಮನೋಭಾವನೆ ಎಲ್ಲಿದೆ ಅಂತ ಹೇಳುದು? ನಾನು ಮನೋಭಾವನೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮನೋಭಾವನೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಇವತ್ತಿನ ವಿಷಯವನ್ನ ನೀವು ಆಕಾಶ್ ಶೆಟ್ಟಿ ಅವರೇ ಡಾಕ್ಟರ್ ಜಿ ಬಿ ಹರೀಶ್ ಯಾವುದೇ ಪಕ್ಷಕ್ಕಾಗ್ಲಿ ಸಂಘಟನೆಗಾಗ್ಲಿ ಸೇರಿದಂತವರಲ್ಲ, ಅವರು ಒಬ್ಬ ಸ್ವತಂತ್ರ ಸಂಶೋಧಕರು. ಅವ್ರು ಹೇಳ್ತಾ ಇದಾರೆ ಪಾಸ್ಟ್ ಇಸ್ ಪಾಸ್ಟ್, ಆಗಿರುವಂತ ಘಟನೆ ಆಗೋಗಿದೆ. ತಾಜ್ ಮಹಲ್ ಎದುರುಗಡೆ ನಿಂತ್ಕೊಂಡಾಗ ಬಿದ್ದಿರುವ ಏಟುಗಳನ್ನ ನೆನಪಿಸಿಕೊಳ್ಳೋದು ತಾಜ್ ಮಹಲ್ ಅನ್ನ ನೋಡುವ ತಪ್ಪು ವಿಧಾನ ಅಂತ. ಸರ್, ನೀವು ಪಾಸ್ಟ್ ಇಸ್ ಫಾಸ್ಟ್ ಅಂತ ಬಿಡುವಂತ ಕಾರ್ಯವೇ ಇಲ್ಲ. ಅದ್ರ ಬಗ್ಗೆ ಡಿಬೇಟ್ ಆಗ್ಲಿ, ಅದ್ರ ಬಗ್ಗೆ ಪಬ್ಲಿಕ್ ಗೆ ತಿಳಿಸುವಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ದೇಶ ಉತ್ತರ ಪ್ರದೇಶವನ್ನು ಆಳ್ತಿರೋ ಮುಖ್ಯಮಂತ್ರಿಗಳನ್ನೇ ತಾಜ್ ಮಹಲ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಭಾಗ ಅಲ್ಲ ಅಂತ ಅವರೇ ಬಾಯ್ಬಿಟ್ಟು ಹೇಳದ್ಮೇಲೆ ಇದರಲ್ಲಿ ಅವ್ರನ್ನ ಫಾಲೋ ಅವರ ಮೈಂಡ್ ಏನ್ ಹೋಗ್ತದೆ, ಅವರ ಮೈಂಡ್ ಏನ್ ಹೋಗ್ತದೆ ಅಂದ್ರೆ ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ನಮ್ಮ ಭಾಗ ಅಲ್ಲ, ಇದು ಇರ್ಕೂಡ್ದು ಅನ್ನ ಭಾವನೆ ಹೋಗ್ತದೆ. ಅದು ಇವತ್ತಲ್ಲ, ಮುಂದಿನ ದಶಕಗಳಲ್ಲೋ ಶತಮಾನಗಳಲ್ಲೋ ಅದನ್ನ ಹೊಡೆದಾಕ್ಬೇಕನ್ನ ಭಾವನೆ ಹೋಗ್ತದೆ. ಈ ನರೇಂದ್ರ ಮೋದಿ ಅವರು ಇವತ್ತು ಹೇಳಿದ ಏನಂದ್ರೆ, ಈ ನೋಡಿ ಇವರ ಭಾವನೆಗಳಿದ್ದಾವಲ್ಲ, ದೇಶ ಮಾತಾಡ್ತಕ್ಕಂಥ ಭಾವನೆಗಳಿದ್ದಾವಲ್ಲ, ಇವರ ಮನೋಭಾವನೆಗಳು ಭಸ್ಮಾದಂತರ ಇವರನ್ನೇ ಸುಡ್ತದೆ, ದೇಶವನ್ನೇ ಸುಡ್ತದೆ. ಅದು ಬಾಬ್ರಿ ಮಸೀದಿ ವಿಷಯದಲ್ಲಿ ನಾವು ಅಲ್ಲೇ ಅನುಭವಿಸಿದೀವಿ. ಇನ್ನು ಮುಂದೆ ಆತರ ಆಗ್ಬಾರ್ದು. ಮೊದಲು ಇವರ ಚಿಂತನೆಗಳನ್ನ, ಇವರ ಯೋಚನೆಗಳನ್ನ, ಇವರ ಸಿದ್ಧಾಂತಗಳನ್ನ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ
ಈ ದೇಶಕ್ಕೆ ನೀವು ಈಗ ತಾಲಿಬಾನ್ ಏನ್ ಕೋಟ್ ಮಾಡಿದ್ರೆ ಪ್ರಪಂಚ ನಮ್ಮನ್ನು ಕೋಟ್ ಮಾಡಿದ್ರೆ ಅಂತ ಆಕಾಶ ಇತಿಹಾಸವನ್ನ ತಿರುಚುವ ಪ್ರಯತ್ನವ ಸ್ಲ್ಯಾಶ್ ಕೋರ್ಸ್ ಕರೆಕ್ಷನ್ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರಿ. ವಾಟ್ ಡೂ ಯು ಮೀನ್ ಬೈ ಕೋರ್ಸ್ ಕರೆಕ್ಷನ್ ಸರ್? ಕೋರ್ಸ್ ಕರೆಕ್ಷನ್ ಅಂದ್ರೆ ಏನು? ಯಾರು ಮಾಡ್ಬೇಕದನ್ನ? ಎಸ್, ದಟ್ಸ್ ಅಬ್ಸಲ್ಯೂಟ್ಲಿ ವ್ಯಾಲಿಡ್ ಕ್ವಶನ್. ಯಾರು ಮಾಡ್ಬೇಕಾದ? ಸರ್ಕಾರಗಳ ಮಾಡ್ಬೇಕಾ, ಪಕ್ಷಗಳ ಮಾಡ್ಬೇಕಾ, ಸಂಶೋಧಕರು ಮಾಡ್ಬೇಕಾ ಅಂತ? ನಮ್ಮ ದೇಶದಲ್ಲಿ, ನಮ್ಮ ದೇಶದ ಸಂವಿಧಾನ ಹೇಗಂದ್ರೆ ಡಿಬೇಟ್ ಇಲ್ಲದೆ ಒಂದು ಬಿಲ್ ಸಹ ಪಾಸ್ ಆಗುದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಇಷ್ಟು ದೊಡ್ಡ ವಿಷಯವನ್ನು ನಾವು ಇದು ಪಬ್ಲಿಕ್ ಡಿಬೇಟಿಗೆ ಬಿಡೋಣ. ಪಬ್ಲಿಕ್ ಅಲ್ಲಿ ಡಿಬೇಟ್ ಆಗ್ಲಿ, ಕೆಲವು ಕಾಲಗಳ ಡಿಬೇಟ್ ಆಗ್ಲಿ, ಇತಿಹಾಸದ ಕೋರ್ಸ್ ಕರೆಕ್ಷನ್ ಅಂದ್ರೆ ನೀವು ಡೆಫಿನೆಟ್ಲಿ ವಾಟ್ ಡೂ ಯು ಮೀನ್ ಬೈ ಕೋರ್ಸ್ ಕರೆಕ್ಷನ್? ಹೌದು, ಕೋರ್ಸ್ ಕರೆಕ್ಷನ್ ಅಂದ್ರೆ ಏನು? ನಾನು ಹೇಳಿರೋದು ಕೋರ್ಸ್ ಕರೆಕ್ಷನ್ ಅಂತಂದ್ರೆ, ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ, ನನ್ನದೇ ಜಿಲ್ಲೆದೊಂದು ಎಕ್ಸಾಂಪಲ್ ಕೊಡ್ತಾ ಇರ್ಬೇಕಾದ್ರೆ, ಹೀಗೆ ಸಾಕಷ್ಟು ತಪ್ಪುಗಳು ನಡೆದು ಹೋಗಿದೆ. ಸೊ ತಾಜ್ ಮಹಲ್ ಇಂದ ಅಲ್ಲದೆ ಬೇರೆ ಬೇರೆ ವಿಧದಲ್ಲಿ ಸಾಕಷ್ಟು ತಪ್ಪುಗಳು ನಡೆದು ಹೋಗಿದೆ. ಬಂದಂತ ಎಲ್ಲ ಹೋಗಿದ್ದಾರೆ, ಅವರ ಒಂದು ರೆಪ್ಲಿಕಾವನ್ನು ಮಾತಾಡ್ತಿರಲ್ಲ. ಹಿಂದೂ ಸಮಾಜದ ಬಹಳ ಅವಿಭಾಜ್ಯ ಅಂಗ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಕೊನೆಗೆ ಬೇಸತ್ತು ಬೌದ್ಧರಾಗಿ ಅವರು ಧರ್ಮಾಂತರ ಆದ್ರು. ಅವರು ನಾಸಿಕ್ ನ ಕಾಳಾರಾಮ್ ದೇವಸ್ಥಾನವನ್ನ ಎಂಟ್ರಿ ಮಾಡಬೇಕು ಅಂತ ಹೋದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಏನ್ ಕೋರ್ಸ್ ಕರೆಕ್ಷನ್ ಆಗಿದೆ ಇವತ್ತು ಆ ವಿಷಯಕ್ಕೆ? ಅಸ್ಪೃಶ್ಯತೆ ವಿಷಯದಲ್ಲಿ ಏನ್ ಕೋರ್ಸ್ ಕರೆಕ್ಷನ್ ಆಗಿದೆ? ಮಲಹೋರ ಪದ್ಧತಿ ವಿಷಯದಲ್ಲಿ ಏನ್ ಕೋರ್ಸ್ ಕರೆಕ್ಷನ್ ಆಗಿದೆ? ನಮ್ಮ ದೇಶದ ಭಂಗಿಗಳು ಜಾಡುಮಾಲಿಗಳ ವಿಷಯದಲ್ಲಿ ಏನ್ ಕೋರ್ಸ್ ಆಗಿದೆ? ಸಫಾಯಿ ಕರ್ಮಚಾರಿಗಳ ವಿಷಯದಲ್ಲಿ ಏನ್ ಕೋರ್ಸ್ ಕರೆಕ್ಷನ್ ಆಗಿದೆ? ಈಗ ನೀವು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಹಣವನ್ನ ಬೇರೆ ರೀತಿ ಯೂಸ್ ಮಾಡಬೇಕಾದ್ರೆ ರೈಲಲ್ಲಿ ಬಸ್ ನಲ್ಲಿ ಅದನ್ನ ಮಾಡ್ಲಿಕ್ಕೆ ಏನಕ್ಕೆ ಆಗ್ತಾ ಇಲ್ಲ? ದಲಿತ ಬಂಧುಗಳು ಇವತ್ತಿಗೂ ಸಂಶೋಧನೆ ನಿಮ್ಮಷ್ಟು ಓದು ನಾನು ಮಾಡ್ಲಿಲ್ಲ. ಆದ್ರೆ ಒಂದು ಟಾಪಿಕ್ ಅನ್ನ ನಾನು ನಿಮ್ಗೆ ಕೊಡ್ತೇನೆ. ಇವತ್ತು ಯೂಟ್ಯೂಬ್ಗೆ ಹೋಗಿ ತಾಜ್ ಮಹಲ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಸರ್, ಇವತ್ತು ಯೂಟ್ಯೂಬ್ಗೆ ಹೋಗಿ ಒಂದು ಲೇಡಿ ಫಾರಿನರ್, ಅವ್ರ ಯಾವುದೇ ಆರ್ ಎಸ್ ಎಸ್ ಅಲ್ಲ, ಭಕ್ತ ಅಲ್ಲ, ಸಂಘಿ ಅಲ್ಲ, ಅವರು ಫಾರಿ, ಅವರು ತಾಜ್ ಮಹಲ್ ಒಳಗೆ ಎಂಟ್ರಿ ತಗೊಳ್ತಾ ಇರ್ಬೇಕಾದ್ರೆ ಅವರ ಮೈ ಮೇಲೊಂದು ಶಲ್ಯ ಇತ್ತು, ಅದನ್ನ ತೆಗೆದು ಬನ್ನಿ ಅಂತ ಹೇಳಿದ್ರು. ಯಾಕಂದ್ರೆ ಅದ್ರ ಕಲರ್ ಸ್ಯಾಫ್ರಾನ್ ಇತ್ತು, ಅದರಲ್ಲಿ ಜೈ ಶ್ರೀರಾಮ್ ಅಂತ ಇತ್ತು. ನನಗೂ ಅನುಭವ ನೋಡಿ, ನಾನು ಕಳೆದ ವರ್ಷ ತಾಜ್ ಮಹಲ್ ನೋಡ್ಲಿಕ್ಕೆ ಹೋದಾಗ ನಾನು ಭಗವದ್ಗೀತೆಯ ಪುಸ್ತಕವನ್ನು ನಾನು ಟ್ರೈನ್ ಅಲ್ಲಿ ಹೋಗುವಾಗ ಇಟ್ಕೊಂಡು ಹೋಗಿದ್ದೆ ಫ್ಲೈಟ್ ನಲ್ಲಿ. ಅದನ್ನ ಅವರಲ್ಲಿ ತೆಗೆದ್ಬಿಟ್ಟು ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಇಲ್ಲಿ ಇದ್ರೊಳಗಡೆ. ನಾನು ಹೇಳಿದೆ ಧಾರ್ಮಿಕ ಸ್ಮಾರಕ ಅಲ್ವಲ್ಲ ಸ್ಮಾರಕ, ಕೇಳಿ ಕೇಳಿ ಸ್ಮಾರಕ ಕೇಳಿ ಹೇಳ್ತೀನಿ. ನಿಮ್ಮ ಸೆಕ್ಯುಲರಿಸಮ್ ನನಗೆ ಬಹಳ ದೊಡ್ಡ ವಿರೋಧಿ. ನಿಮ್ಮ ಪಾಯಿಂಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಸೆಕ್ಯುಲರಿಸಂ ಮತ್ತು ಕಮ್ಯುನಲಿಸಂ ಎರಡರ ವಿರೋಧಿ ನಾನು. ನಾನು ಕೇಳಿದೆ ಯಾಕಪ್ಪ ಇದೊಂದು ಧರ್ಮದವರ ಧಾರ್ಮಿಕ ಜಾಗ ಆಗಿದ್ರೆ ನಾನು ತೆಗೆದುಕೊಂಡು ಹೋಗಬಾರ್ದು, ನಿನ್ ಮಾತಿಗೆ ಅರ್ಥ ಇದೆ, ನಾನು ಬರೋದೇ ಇಲ್ಲ ಅಲ್ಲಿಗೆ. ನೀನ್ ಇದನ್ನೊಂದು ಯುನೆಸ್ಕೋ ಸ್ಮಾರಕ ಅಂತ ಮಾಡಿದಾಗ ಯಾಕೆ ಒಳಗೆ ಹೋಗಕ್ ಬಿಡಿ? ಇಲ್ಲ ಸರ್, ರೂಲ್ಸ್ ಅಂದ್ರು. ಹೌದು, ನಾನು ತಕ್ಷಣ ಅದನ್ನ ಕನ್ನಡದ ಒಂದು ಪತ್ರಿಕೆಯವರಿಗೆ ಫೋನ್ ಮಾಡಿ ಬೆಳಗ್ಗೆ ಅದು ಹೆಡ್ಲೈನ್ಸ್ ನ್ಯೂಸ್ ಅಲ್ಲಿ ಬಂತು. ನಾನು ವಿರೋಧಿಸ್ತೀನಿ ತಾಜ್ ಮಹಲ್ ಒಳಗಡೆ ನಾನು ಹೋಗೋದಿಲ್ಲ ಅಂದೆ. ತಾಜ್ ಮಹಲ್ ಬಗ್ಗೆ ನಂಗೆ ದ್ವೇಷ ಇಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಪ್ರಾರಂಭ ನಾನು ದೇಂದ್ರೆಯವ್ರ ಪದ್ಯ ಹೇಳಿದೆ ನಾನು. ನಾನು ಮೂರ್ ಸತಿ ಅದಕ್ಕೆ ನಾನು ಬ್ಯಾಗ್ನಲ್ಲಿ ಆ ಪುಸ್ತಕ ಇದ್ದಿದ್ರಿಂದ ನನ್ನ ಜೊತೆ ಒಬ್ರು ಸನ್ಯಾಸಿ ಇದ್ರು, ಇಸ್ಕಾನಿನ ಒಬ್ರು ಸನ್ಯಾಸಿ ಇದ್ರು. ಇಸ್ಕಾನ್ ಅವ್ರು ನಿಮಗೆ ಗೊತ್ತು, ಕೃಷ್ಣ ಪಂಥವನ್ನ ಪ್ರಚಾರ ಅವ್ರ ಪುಸ್ತಕ ಇತ್ತು. ಇನ್ನೆಲ್ಲ ಅಲ್ಲಿ ಇಟ್ಟೋಗಿ ಇಲ್ಲ ಇಲ್ಲ, ಹಾಗೆಲ್ಲ ಇಡುವಂತ ವಸ್ತು ಅಲ್ಲ, ನಮ್ಮ ಜೀವನದ ಒಂದು ಭಾಗ ಅದು, ಕೃಷ್ಣ ನಮ್ಮ ಜೀವನದ ಭಾಗ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿರುವಂತ ಟೂರಿಸಂ ಡಿಪಾರ್ಟ್ಮೆಂಟ್ ಏನ್ ಬ್ಲಂಡರ್ ಮಾಡ್ತಿದೆ ಅಂದ್ರೆ, ನಾವೆಲ್ಲ ಅದನ್ನ ಪ್ರೇಮ ಸ್ಮಾರಕ ಅಂದ್ರೆ ಇಸ್ಲಾಮಿಕ್ ಸ್ಮಾರಕ ಸ್ಮಾರಕ ಅಲ್ಲ ಅದು. ಯು ಹ್ಯಾವ್ ಹಿಟ್ ದ ರೈಟ್ ನೇಲ್ ಸರ್. ಉಮರ್ ಶರೀಫ್ ಅವರು ತಾಜ್ ಮಹಲ್ ನಾವೆಲ್ಲ ಸ್ಮಾರಕ ಡಿಬೇಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಬ್ಬರಿಗೆ ಉಮರ್ ಶರೀಫ್ ಅವರೇ, ತಾಜ್ ಮಹಲ್ ನ ಈ ದೇಶದ ಬಹುಸಂಖ್ಯಾತರು ಪ್ರೇಮ ಸ್ಮಾರಕ ಅನ್ಕೊಳ್ತಾರೆ, ಅವ್ರು ಯಾರಿಗೋ ತಾಜ್ ಮಹಲ್ ಎದುರುಗಡೆ ನಿಂತ್ಕೊಂಡ್ರೆ ಆಗಿರುವ ದೌರ್ಜನ್ಯಗಳು ನೆನಪಾಗುತ್ತೆ, ಇನ್ಯಾರಿಗೂ ಅದೊಂದು ಧಾರ್ಮಿಕ ಸ್ಥಳ ಆಗಿದೆ, ಧಾರ್ಮಿಕ ಸ್ಥಳ ಆಗಿದೆ. ಹೀಗೆ ಮೂರು ದೃಷ್ಟಿಕೋನಗಳಿರುವಾಗ ಅದರ ಪೈಕಿ ಒಂದು ದೃಷ್ಟಿಕೋನ ಅವ್ರು ಹೇಳ್ತಾ ಇರುವಂತದ್ದು ಇದು ದೌರ್ಜನ್ಯದ ಸಂಕೇತ, ಇದು ಗುಲಾಮಗಿರಿಯ ಸಂಕೇತ ಅಂತ. ಇವಾಗ ಅವರು ನೋಡೋ ದೃಷ್ಟಿನಲ್ಲಿ ಇದೆ, ದೃಷ್ಟಿ ಅಲ್ಲ ಸರ್, ಅನುಭವ. ಅನುಭವ, ಒಂದ್ ನಿಮಿಷ, ನಾನು ಏನ್ ಮಾತಾಡ್ತಿದ್ದೇನೆ ಅಂದ್ರೆ, ನನಗೆ ಅಶೋಕ ಚಕ್ರ ನೋಡಿದ್ರೆ ನನಗೆ ಕಳಿಂಗ ಜ್ಞಾಪಕ ಬರುತ್ತೆ, ಬಂದ್ರೆ ನನ್ ತಪ್ಪಿಲ್ಲ. ಯಾಕಂದ್ರೆ ಇತಿಹಾಸದಲ್ಲಿ ನಾನು ಓದಿದ್ದೀನಿ, ಕಳಿಂಗದಲ್ಲಿ ಅಶೋಕ ಬಂದು 100,00,000 ಹಿಂದೂಗಳನ್ನು ಕೊಂದಾಕಿದ ಅಂತ ಇದೆ. ಇವಾಗ ಏನ್ ಮಾಡೋದು, ಅದನ್ನ ಎತ್ಬಿಡೋಣ,
ಇಲ್ಲ ಅಶೋಕ ಚಕ್ರನೇ ಅವ್ನು ಬೇಡ ಅಂತ ಹೇಳ್ಬೋದಾ? ಐದನೇ ಪ್ರಶ್ನೆ. ಇಲ್ಲ ನಾನು ಏನು ಇತಿಹಾಸದಲ್ಲಿ ನೋಡಿ, ಐದನೇ ಪ್ರಶ್ನೆಗೆ ಆರನೇ ಇತಿಹಾಸದಲ್ಲಿ ಐದನೇ ಪ್ರಶ್ನೆಗೆ ಆರನೇ ಉತ್ತರ ಕೊಡ್ತಿದ್ದೀರಿ? ಇರಲಿ, ಐದನೇ ಪ್ರಶ್ನೆಗೆ ಆರನೇ ಉತ್ತರ. ಹರೀಶ್ ಅವರು, ಡಾಕ್ಟರ್ ಜಿ ಪಿ ಹರೀಶ್ ಅವರು ಭಗವದ್ಗೀತೆಯ ಕಾಪಿನ ಇಟ್ಕೊಂಡು ಜಾಮಿಯಾ ಮಸೀದಿ ಒಳಗಡೆ ಹೋಗ್ತಾ ಇರಲಿಲ್ಲ, ಜಾಮಿಯಾ ಮಸೀದಿ ಒಳಗಡೆ ಹೋಗ್ತಾ ಇರಲಿಲ್ಲ. ದಿ ವಾಸ್ ಗೋಯಿಂಗ್ ಇಂಟು ತಾಜ್ಮಹಲ್ ಸರ್. ಅದರ ಬಗ್ಗೆ ಇವಾಗ ಉತ್ತರ ಕೊಡ್ತೀನಿ. ಇವಾಗ ನೋಡಿ, ಇನ್ನೊಂದು ರಿಪೋರ್ಟ್ ಇದೆ. ಒಬ್ಬ ಹೆಂಗಸು ಬಂದು ಸ್ಕಾರ್ಫ್ ಹಾಕೊಂಡು ಹೋಗಿರುವಾಗ ಆ ಸ್ಕಾರ್ಫ್ ಅನ್ನ ಬಿಚ್ಚಿ ಹಾಕಂತ ಹೇಳಿ ತಾಜ್ ಮಹಲ್ ಒಳಗೆ ಬಿಡಲಿಲ್ಲ. ಇನ್ ತಾಜ್ ಮಹಲ್ ಅಂದ್ರೆ ಅಲ್ಲಿಗೆ ಒಳಗೆ ಹೋಗ್ಬೇಕಂದ್ರೆ ಕೆಲವು ಕಂಡೀಷನ್ ಇಟ್ಟಿದ್ದಾರೆ. ಅಲ್ಲಿ ಒಬ್ಬ ಹೆಂಗಸು ಬಂದು ಸ್ಕಾರ್ಫ್ ಹಾಕೊಂಡಿದ್ನ ಅದನ್ನ ಬಿಚ್ಕೊಂಡು ಹೋಗಿ ಅಂತ ಅದನ್ನ ಕೂಡ ನಾವು ಓದಿದೀವಿ. ತಾಜ್ ಮಹಲ್ ಅನ್ನ ನಾವು ಐತಿಹಾಸಿಕ ಸ್ಮಾರಕವಾಗಿ ನೋಡ್ತಾನೆ ಇಲ್ಲ, ಐತಿಹಾಸಿಕ ಸ್ಮಾರಕವಾಗಿ ನೋಡ್ತಾ ಇಲ್ಲ. ನಾನು ಒಂದು ಒಂದು ತಪ್ಪು ಸ್ಟೇಟ್ಮೆಂಟ್ ಅನ್ನ ಮಾಡಿದೆ, ನನ್ನ ಸ್ಟೇಟ್ಮೆಂಟ್ ಅನ್ನ ನಾನು ವಾಪಸ್ ತಗೊಳ್ತೀನಿ. ಈ ದೇಶದ ಬಹುಸಂಖ್ಯಾತರ ಪಾಲಿಗೆ ತಾಜ್ ಮಹಲ್ ಪ್ರೇಮ ಸೌಧ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನಾನು ಮಾಡಿದೆ. ಇಬ್ಬರ ವರ್ಷನ್ಗಳನ್ನ ಕೇಳಿದ ಮೇಲೆ ಐ ಆಮ್ ಫೀಲಿಂಗ್ ದಟ್ ಐ ವಾಸ್ ರಾಂಗ್. ನಾನು ತಪ್ಪು ಹೇಳಿದೆ. ಇಲ್ಲ 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 ಸರ್ 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 ಬರ್ತೀನಿ. ಈ ತೀರ್ಮಾನ ಬರೋದಲ್ಲ, ಈ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ತೀರ್ಮಾನ ಬರೋದಲ್ಲ. ಮಾತಾಡಲೇ ಇಲ್ಲ, ಬರ್ತೀನಿ. ಸಣ್ಣ ಪ್ರಯತ್ನ ಸಮಯ ಆಗಿದೆ, ಇಲ್ಲೊಂದು ಸಣ್ಣ ಪ್ರಯತ್ನ ಸಮಯ ಆಗಿದೆ. ನೀವು ಏನಾಗುತ್ತೆ, ಇದು ಮತ್ತೆ ಡೈವರ್ಟ್ ಆಗುತ್ತೆ, ಈ ಇಶ್ಯೂ ಮತ್ತೆ ಅಲ್ಲಿ ಕೇವಲ ಒಂದು ಸ್ಯಾಫ್ ಒಂದು ಹೊರಗಡೆ ಒಂದು ಕಾರಣ ನೋಡಕ್ ಬರಲ್ಲ. ನಾ ಇವಾಗ ಹೇಳ್ಬೇಕಾಗಿರೋ ಘಟನೆಗಳನ್ನ ನೀವು ಕೇಳಿದ್ರೆ ನಿಂತರ ಅಂದ್ರೆ ಹೇಳ್ಬೇಕು. ಈ ಸಮಯದಲ್ಲಿ ಯಾಕೆ ಯುಪಿ ಸರ್ಕಾರ ಈ ಸಮಯದಲ್ಲಿ ತಾಜ್ ಮಹಲ್ ಯಾಕೆ ಕಾಂಟ್ರವರ್ಸಿ ತಂದಿದೆ ಅಂದ್ರೆ, ದೇಶದಲ್ಲಿ ಅವರು ಅಭಿವೃದ್ಧಿ ಪರವಾದ ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ, ಕೇಂದ್ರಕ್ಕೆ ಅವರಿಗೆ ಜಾಬ್ ಕ್ರಿಯೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆರ್ಥಿಕತೆ ಸರಿಯಾಗಿ ತರ ಅದ್ದುಬಸ್ತಲಿಡಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪೋರ್ಟ್ ನಿಂತೋಗಿದೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ನಿಂತೋಗಿದೆ, ಎಲ್ಲಾ ರಂಗದಲ್ಲೂ ಅವರು ವಿಫಲರಾಗಿರೋದ್ರಿಂದ ಇದನ್ನ ಒಂದು ದಿಕ್ಕನ್ನು ತಪ್ಪಿಸಬೇಕು. ಜನ ಚರ್ಚೆಗೆ ಇದನ್ನ ಕೇಳ ಅವರು ಜಾಬ್ ಕೇಳ್ಬಾರ್ದು. ಆ ಚರ್ಚೆಯನ್ನ ದಿಕ್ಕನ್ನು ತಪ್ಪಿಸಲಿಕ್ಕೆ ಧನ್ಯವಾದಗಳು. ಚರ್ಚೆಯ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ನಟರಾಜ್ ಗೌಡ್ರ. ಇನ್ನೊಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀವಿ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಕೊನೆಯ ಒಪಿನಿಯನ್ ಗಳನ್ನ, ಫೈನಲ್ ಕಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದೀನಿ ಆಕಾಶ್ ಶೆಟ್ಟಿ ಅವರಿಂದ. ಆಕಾಶ್ ಶೆಟ್ಟಿ ಅವರೇ, ದಿಸ್ ಡಿಬೇಟ್ ಶುಡ್ ಕಂಟಿನ್ಯೂ ಅಂತ ಅನ್ಸುತ್ತಾ ನಿಮಗೆ? ಡೆಫಿನೆಟ್ಲಿ, ಬಟ್ ಅದಕ್ಕಿಂತ ಮೊದಲು ನಾನು ನಿಮ್ಮನ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತೇನೆ. ತಾನು ಹೇಳಿದಂತ ಒಂದು ಸ್ಟೇಟ್ಮೆಂಟ್ ಅನ್ನ ವಾಪಸ್ ತಗೊಳ್ಳುವಂತ, ಲೈವ್ ಡಿಬೇಟ್ ನಲ್ಲಿ ವಾಪಸ್ ತಗೊಳ್ಳುವಂತ ಧೈರ್ಯ ನಿಮ್ಮಲ್ಲಿದೆ. ನನಗೆ ನನಗೆ ತಾಜ್ ಮಹಲ್ ನಲ್ಲಿ ಕೇಸರಿ ವಸ್ತ್ರ ಹಾಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ, ಅಥವಾ ಭಗವದ್ಗೀತೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ, ಅಥವಾ ತಲೆ ಮೇಲೆ ಸ್ಕಾರ್ಫ್ ಹಾಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಈ ದೇಶದ ಬಹುಸಂಖ್ಯಾತರು ತಾಜ್ ಮಹಲ್ ನನ್ನ ಕೇವಲ ಪ್ರೇಮ ಸೌಧವನ್ನಾಗಿ ನೋಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಐ ಕುಡ್ ಬಿ ರಾಂಗ್. ಸರಿ ಸರಿ ಸರಿ, ನೀವು ಅದನ್ನ ತಿಳ್ಕೊಂಡ ಮೇಲೆ ನಿಮ್ಗೆ ಒಪ್ಕೊಳ್ಳುವಂತ ಧೈರ್ಯ ಇದೆ, ಸೊ ಐ ಅಪ್ರಿಷಿಯೇಟ್ ಯು. ಸೊ ಕಮಿಂಗ್ ಟು ದ ಪಾಯಿಂಟ್, ನಾವು ಒಂದು ಪಕ್ಷ ಅಥವಾ ಯಾರೋ ಒಬ್ರು ಕನ್ಸಾಲಿಡೇಷನ್ ಮಾಡ್ತಾ ಇದ್ರೆ, ಯಾರೋ ಒಬ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟು ಅದು ತಪ್ಪು ಅಂತ ಹೇಳುವಾಗ ನಾವೆಲ್ಲದನ್ನು ಕಲೆಕ್ಟಿವ್ ಆಗಿ ತಗೊಂಡು ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಮತ್ತೊಂದು, ನಮ್ಮ ಮೆಂಟಾಲಿಟಿಯಲ್ಲಿ ಎನಿಥಿಂಗ್ ವೆಸ್ಟರ್ನ್ ಈಸ್ ಗುಡ್ ಅಂಡ್ ಎನಿಥಿಂಗ್ ವಿಚ್ ಇಸ್ ಲೈಕ್ ಅಗೇನ್ಸ್ಟ್ ಏನೋ ಇಸ್ಲಾಮಿದು ಅಥವಾ ಮುಸ್ಲಿಮರಿಗೆ ಏನೋ ಒಂದು ಹೆಸರಿಗೆ ಏನೋ ಆಯ್ತು, ಇದೆಲ್ಲ ಆಂಟಿ ಮೈನಾರಿಟಿ ಅನ್ನುವಂತ ಕತೆ ಕಟ್ಟುವಂತ ಒಂದು ಪದ್ಧತಿಯನ್ನು ನಾವು ಕೈ ಬಿಡಬೇಕು. ಸೊ ಎಲ್ಲೆಲ್ಲಿ ಚೇಂಜಸ್ ಬೇಕು, ಕೆಲವು ಹೆಸರಲ್ಲಿ ಚೇಂಜ್ ಬೇಕಾಗ್ತದೆ, ಕೆಲವೊಂದು ಬಿಲ್ಡಿಂಗ್ ಅಲ್ಲಿ ಚೇಂಜಸ್ ಬೇಕಾಗ್ತದೆ, ಕೆಲವು ಈ ಕೋರ್ಸ್ ಕರೆಕ್ಷನ್ ಅಂತ ನಾನು ಹೇಳಿದೆ, ಅದೆಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕು. ಸೊ ಹೋಪ್ ದಿಸ್ ವಿಲ್ ಸ್ಟಾರ್ಟ್ ಅ ಹೆಲ್ದಿ ಡಿಬೇಟ್. ಎಸ್, ಥ್ಯಾಂಕ್ ಯು. ಉಮರ್ ಶರೀಫ್ ಅವರು. ಸರ್, ನಾನು ಒಂದು ಮಾತು ಹೇಳಿ ಮುಗಿಸ್ತೀನಿ. ಇವಾಗ ಕಲ್ಲನೇ ಇರ್ಬೋದು, ಅವನು ಒಂದು ಬೀಜ ಹಾಕ್ತಾನೆ, ಆ ಬೀಜ ಬಂದು ದೊಡ್ಡ ಮರ ಆಗಿಬಿಟ್ಟಿದೆ. ಆ ಮರದಿಂದ ನನ್ಗೇನು ಬೇಕಂತ ನಾನು ಯೋಚನೆ ಮಾಡಬೇಕು ಹೊರತು ಅದನ್ನು ಬೀಜ ಹಾಕಿದ್ದು ಕಲ್ಯಾಣ ಇಲ್ಲ ಅವ್ನು ಒಳ್ಳೆಯವನ ಅಂತ ನೋಡೋಂಗಿಲ್ಲ. ಇವತ್ತಿಗೆ ನಾವು ಎಷ್ಟೋ ಮಾನ್ಯುಮೆಂಟ್ಸ್ ನೋಡ್ತೀವಿ, ಬ್ರಿಟಿಷರು ಕಟ್ಟಿದ್ದಾರೆ, ಹಿಂದೂಗಳು ಕಟ್ಟಿದ್ದಾರೆ, ಮುಸ್ಲಿಮರು ಕಟ್ಟಿದ್ದಾರೆ, ಎಲ್ಲ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲ ಬೌದ್ಧರು ಎಲ್ಲರೂ ಮಾಡಿದ್ದಾರೆ. ಇವಾಗ ನಾವು ಅದರ ಹಿಸ್ಟ್ರಿ ಎಲ್ಲ ನೋಡ್ಕೊಂಡು ಹೋಗಿ ಅವ್ರು ಮಾಡಿದ್ದು ಅವ್ರು ಒಳ್ಳೆಯವರೋ ಕೆಟ್ಟವರೋ ಆ ಮಾನ್ಯುಮೆಂಟ್ಸ್ ಇರಬೇಕೋ ಇಲ್ಲೋ ಅಂಥದ್ದು ಮಾತಾಡಬಾರ್ದು. ಆ ಜಾಗನ ಹೇಗೆ ನಾವು ಉಪಯೋಗ ಮಾಡೋಕ್ಕಾಗತ್ತೆ ಅದ್ರ ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ. ಭಾರತದ ಇತಿಹಾಸವನ್ನು ನಾನು ಪ್ರಾರಂಭದಲ್ಲಿ ಹೇಳಿದಂತೆ 70 ವರ್ಷಗಳ ಸೆಕ್ಯುಲರಿಸ್ಟ್ರು ಹಾಳು ಮಾಡಿದ್ದಾರೆ. ಹಾಗಂತ ಅದನ್ನು ಕೆಲಸ ಅದನ್ನು ಸರಿ ಮಾಡೋ ಕೆಲಸ ಬಿ ಜೆ ಪಿಯವ್ರದ್ದಲ್ಲ. ಅದನ್ನು ಸರಿ ಮಾಡುವಂಥ ಕೆಲಸ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿರುವಂಥ ಸೀತಾರಾಮ್ ಗೋಯಲ್ಲು, ರಾಮ್ ಸ್ವರೂಪು, ಕೆ ಎಸ್ ಲಾಲ್ ಈ ಥರದ ವಿದ್ವಾಂಸರ ಬಗ್ಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಇನ್ನೂ ಅನೇಕರು ಮಾಡ್ತಾ ಇದ್ದಾರೆ, ಅವರೇ ಕೊನೆ ಅಂತಲೂ ನಾನು ಹೇಳ್ತಿಲ್ಲ. ಅದೆಲ್ಲವೂ ಕೂಡ ಚರ್ಚೆಗೆ
ಬರಬೇಕು ಅಂತ. ನಮ್ಮ ದೇಶ ಸಂಶೋಧಕರಾಗಲಿ ಮತ್ತೆ ಅದು ಸತ್ಯವನ್ನ ಸತ್ಯಕ್ಕೋಸ್ಕರ ಆಗಲಿ ಅಂತ, ಬೇರೆ ಇನ್ನೇನಕ್ಕೋಲ್ಲ, ಸತ್ಯಕ್ಕೋಸ್ಕರ ಸಂಶೋಧನೆ ಆಗಲಿ. ಈಗ ಏನು ಆಕಾಶ್ ಶೆಟ್ಟಿ ಅವರು ಹೇಳದಂತೆ ಒಂದು ಕೇಸರಿ ವಸ್ತ್ರ ಧರಿಸ್ಕೊಂಡು ಒಳಗಡೆ ಹೋಗಿದ್ದ ಕಾರಣಕ್ಕೋಸ್ಕರ ಆ ವಿಚಾರ ನೀವು ತಿಳಿದು ನಾನು ಅದನ್ನ ನನ್ನ ಸ್ಟೇಟ್ಮೆಂಟ್ ವಾಪಸ್ ಬರ್ತೀನಿ ಅಂತ ಅಂದ್ರೆ ಅವ್ರು ಅಪ್ರಿಷಿಯೇಟ್ ಮಾಡಿದ್ರಲ್ಲ, ನಾನು ಅದನ್ನ ಕಂಡಮ್ ಮಾಡ್ತೀನಿ. ಕಾರಣ ಏನು ಅಂತಂದ್ರೆ, ಒಬ್ಬ ಮಹಿಳೆ ಪೇಜಾವರ ಮಠದಲ್ಲಿ ಊಟ ಮಾಡ್ತಿರೋ ಸಂದರ್ಭದಲ್ಲಿ ತಗೊಂಡಾಗ ಆಚೆ ಬಿಸಾಕ್ತಾರೆ. ಇರಿ ಒಂದ್ ನಿಮಿಷ, ನನ್ನ ಮಾತು ಮುಗಿಲಿಲ್ಲ. ಆ ಕಾರಣಕ್ಕೆ ನೀವು ಅದನ್ನ ಸಮಸ್ತ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಲ್ಲ ಅಂತ ನಾನು ಅನೌನ್ಸ್ ಮಾಡ್ತೀವಿ ಅನ್ನೋ ಧೈರ್ಯ ನೀವು ತೋರಿಸ್ಲಾರ್ರಿ. ಒಂದು ಎರಡನೇದು, ಗುರುವಾರ ದೇವಸ್ಥಾನದಲ್ಲಿ ತಮ್ಮ ಜೀವಮಾನ ಪೂರ್ತಿ ಆ ಕೃಷ್ಣನ ಪರಮಾತ್ಮನ ಹಾರಗಳನ್ನ ಹೇಳ್ಕೊಂಡು ಕಾಲ ಕಳೆದಂತ ಜೇಸುದಾಸ್ನ ಇವತ್ತಿಗೂ ಕೂಡ ಒಳಗಡೆ ಸೇರಿಸೋದಿಲ್ಲ. ಆ ಕಾರಣಕ್ಕೆ ಅದು ಸಮಸ್ತ ಭಾರತೀಯರ ಅಥವಾ ಮನುಷ್ಯರ ಶ್ರದ್ಧಾ ಕೇಂದ್ರ ಅಂತ ನಾನು ಅದನ್ನ ಧಿಕ್ಕರಿಸ್ತೀನಿ ಅನ್ನೋ ಹೇಳೋ ಧೈರ್ಯ ನೀವು ಮಾಡೋದಿಲ್ಲ. ಆದ್ರೆ ಈ ಕಾರಣಕ್ಕೆ ನೀವ್ ಮಾಡ್ತೀರಿ. ಒಂದ್ ನಿಮಿಷ, ಆದ್ರೆ ನೆನಪು ನನ್ನ ಮಾತನ್ನ ಪೂರ್ತಿ ಮುಗಿಸಿಲ್ಲ ಅಂತಂದ್ರೆ, ನೀವು ಅನ್ಕೊಂಡಂತ ವಿಚಾರಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಒಪ್ಕೊಂಡು ಹೋದಂಗಾಗ್ತದೆ. ನೆನಪುಗಳ ವಿಚಾರಕ್ಕೆ ಸಂಬಂಧಪಟ್ಟರೆ ಏನು, ತಾಜ್ ಮಹಲ್ ಮುಂದೆ ನಿಂತಾಗ ನನಗೆ ಅದ್ರ ಹಿಂದೆ ನಡೆದಂತ ರಕ್ತ ಚರಿತ್ರೆಗಳನ್ನ ನೆನೆಸ್ಕೊತೀರಿ ಅಂತ ಹೊರಟ್ರೆ, ನಾನು ಮೈಸೂರಿಗೆ ಹೋಗ್ತೀನಿ, ಮಹಿಷಾಸುರನ ಮುಂದೆ ನಿಂತ್ಕೋತೀನಿ, ಅದ್ರ ಮುಂದೆ ನಿಂತ್ಕೊಂಡ ತಕ್ಷಣ ನನಗೆ ನೆನಪು ಬರೋದೇನು ಅಂತಂದ್ರೆ, ಈ ದೇಶದ ದ್ರಾವಿಡರ ಮೇಲೆ ನಡೆದಂತ ಕೊಲೆಗಳು ಹಲ್ಲೆಗಳು ಅವೆಲ್ಲ ಜ್ಞಾಪಕ ಬರ್ತದೆ. ತಿರುಪ್ತಿಗೆ ಹೋಗಿ ನಿಂತ್ಕೊಂತೀನಿ, ತಿರುಪ್ತಿಗೆ ಹೋಗಿ ನಿಂತ್ಕೊಂಡ್ರೆ ಬೌದ್ಧ ಸ್ತೂಪಗಳ ಮೇಲೆ, ಬೌದ್ಧ ದೇವಾಲಯಗಳ ಮೇಲೆ ನಡೆದಂತ ದಬ್ಬಾಳಿಕೆ ದೌರ್ಜನ್ಯಗಳೇನಂತ ನೆನಪು ಬರ್ತದೆ. ಪಂಡ್ರಾಪುರಕ್ಕೆ ಹೋಗಿ ನಿಂತ್ಕೊಂತೀನಿ, ಅದ್ರ ರಂಗನಾಥನ ನೋಡಿದ್ರೆ ಅಂದ್ರೆ ಬೌದ್ಧರ ಮೇಲೆ ನಡೆದಂತ ದೌರ್ಜನ್ಯಗಳೇನು ಅಂತ ನನಗೆ ಜ್ಞಾಪಕ ಬರ್ತದೆ. ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ ನಿಂತ್ರೆ ಬೌದ್ಧರ ಮೇಲೆ ನಡೆದಂತ ದೌರ್ಜನ್ಯಗಳೇನು ಅಂತ ನನಗೆ ನೆನಪು ಬರ್ತದೆ. ಈ ರೀತಿ ನೆನಪುಗಳು ಬಂತು ಅನ್ನೋ ಒಂದೇ ಕಾರಣಕ್ಕೆ, ಇದನ್ನೆಲ್ಲ ಹಾಳು ಮಾಡಿದಂತ ಆರ್ಯರು ಎಲ್ಲಿದೋ ಬಂದ್ರು ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಈ ದೇಶ ಬಿಟ್ಟು ಓಡಿಸ್ಬೇಕು ಅಂತ ನಾನೇನು ಅನ್ಕೊಂಡೆ. ಮೊದಲು ಆರ್ಯರು ಎಲ್ಲಿಂದಲೂ ಬರಲಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾ ಸತಿ ಹೇಳಿದ್ದಾರೆ. ಅವ್ರ ಹೆಸರನ್ನು ಹೇಳೋರು ಅದನ್ನ ನೋಡುವ ನಾಗರಿಕತೆ ಇತಿಹಾಸ ನೋಡ್ತಾ ಹೋದ್ರೆ ಆರ್ಯರು ಬಂದ್ರು ಅನ್ನೋದು ಇಡೀ ಜಗಜ್ಜಾಗಿದೆ. ಇವಾಗ ಬಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತಕ್ಕೆ ಯಾರು ಹೊರಗಡೆಯಿಂದ ಬಂದಿಲ್ಲ, ಆರ್ಯ ಅನ್ನಂತೂ ಜನಾಂಗವಾಚಕ ಶಬ್ದ ಅಲ್ಲ ಅಂತ ಹೇಳಿದರು. ಒಂದು ಎರಡನೇದು, ಈ ದೇಶದಲ್ಲಿ ಇರುವಂತ ಜನ ಈಗ ಮಾಡಬೇಕಾದ ಕೆಲಸ ಏನು, ಭಾರತವನ್ನು ಕಟ್ಟುವುದು ಹೇಗೆ, ನಮ್ಮ ರಾಷ್ಟ್ರವನ್ನು ಬಲಿಷ್ಠ ಮಾಡೋದು ಹೇಗೆ ಅನ್ನೋದ್ರ ಕಡೆ ಎಲ್ಲ ಜನಾಂಗಗಳು ಎಲ್ಲ ಜಾತಿಗಳು ನೋಡಬೇಕೆ ಹೊರತು, ಹೇಳಿದ ಒಂದು ಪಾಯಿಂಟ್ ಒಪ್ಕೊಳ್ತೀನಿ, ಅಸ್ಪೃಶ್ಯತೆ ಇದೆಯಲ್ಲ ಇದು ಹಿಂದೂ ಧರ್ಮದಿಂದ ಹೋಗ್ಲೇಬೇಕಿದು. ಇದಿಲ್ಲದೆ ನಾವು ಇವ್ರು ಹೇಳೋ ಯಾವ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ. ಆದ್ರೆ ಅದು ಅವರೇ ಅಸ್ಪೃಶ್ಯರನ್ನ ಒಳಗಡೆ ಬಿಟ್ಟುಕೊಳ್ಳದಂತ ಯಾವ ದೇವಸ್ಥಾನವು ಸಮಸ್ತ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಲ್ಲ. ಉಡುಪಿ ತಗೊಳ್ಳಿ, ಗುರುವಾಯೂರ್ ತಗೊಳ್ಳಿ, ಉಡುಪಿ ತಗೊಳ್ಳಿ, ಯು ವಾಂಟ್ ಟು ನೇಮ್ ಉಡುಪಿ ತಗೊಳ್ಳಿ, ಗುರುವಾಯೂರ್ ತಗೊಳ್ಳಿ, ಇನ್ಯಾವ್ದು ಹೇಳಿ, ಅಸ್ಪೃಶ್ಯರನ್ನ ಅಸ್ಪೃಶ್ಯತೆಯನ್ನ ಪಾಲಿಸುವಂತಹ ಯಾವ ಶ್ರದ್ಧಾ ಕೇಂದ್ರವು ಸಮಸ್ತ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಲ್ಲ. ಇನ್ಯಾವ ದೇವಸ್ಥಾನಗಳ ಹೆಸರನ್ನ ನನ್ನ ಬಾಯಿಂದ ಹೇಳ್ಬೇಕು ಹೇಳಿ. ಈಗ ಮೆಚ್ಕೊಂಡೆ ನಾ ಕಾಮನ್ ಭಾಸ್ಕರ್ ಪ್ರಸಾದ್ ಅವರೇ, ಭಾಸ್ಕರ್ ಪ್ರಸಾದ್ ಅವರೇ ಇಲ್ಲಿ ಕೇಳಿ, ಭಾಸ್ಕರ್ ಪ್ರಸಾದ್ ಅವರೇ, ತಾಜ್ ಮಹಲ್ ನ ಒಂದು ಪ್ರೇಮ ಸೌಧ ಅಂತ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ತೀರ್ಮಾನ ನೀವು ಒಂದು ಸ್ಟೇಟ್ಮೆಂಟ್ ಬಂದ್ರಿ. ಯಾವುದೇ ಒಂದು ಸ್ಮಾರಕಗಳಲ್ಲಿ ಆಯಾ ಸರ್ಕಾರಗಳು ಕೆಲವು ಪ್ರಿಕಾಷನ್ ಸ್ಟೆಪ್ಸ್ ತಗೋತವೆ, ಸೆಕ್ಯೂರಿಟಿ ಬಟ್ಟೆ ತಗೊಂಡೋಗೋದು, ಪುಸ್ತಕ ತಗೊಂಡೋಗೋದು, ಹಣ್ಣು ತಗೊಂಡೋಗೋದು, ತಿಂಡಿ ತಗೊಂಡೋಗೋದನ್ನು ಭಾಸ್ಕರ್ ಪ್ರಸಾದ್ ಅವರೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಚೆನ್ನಾಗಿ ಅಭ್ಯಾಸ ಮಾಡಿ. ಭಾಸ್ಕರ್ ಪ್ರಸಾದ್ ಅವರು ಖಂಡಿತ ಖಂಡಿತ ಭಾಸ್ಕರ್ ಪ್ರಸಾದ್ ಅವರು ಆಸ್ ಅ ಕ್ಲೋಸಿಂಗ್ ರಿಮಾರ್ಕ್ ಒಂದು ಸೆಂಟೆನ್ಸ್ ಹೇಳ್ತೀನಿ. ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಅಸ್ಪೃಶ್ಯತೆ ಅನ್ನೋದು ಪಾಪ ಅಲ್ಲ ಅಂದ್ರೆ ಇನ್ಯಾವುದು ಕೂಡ ಪಾಪ ಅಲ್ಲ, ಇನ್ಯಾವುದು ಕೂಡ ಪಾಪ ಅಲ್ಲ. ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ.